ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಶುಭ ಮುಂಜಾನೆ ಸಂಖ್ಯಾ ಜ್ಯೋತಿಷನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಬೇಡ ನೀವೆಲ್ಲರೂ ಸೌಖ್ಯವಾಗಿದ್ದೀರಿ ಅಂತ ಇಟ್ಕೊಳ್ತೇನೆ ತುಂಬಾ ಎಂಜಾಯ್ ಮಾಡ್ತಿದ್ದೀರಿ ಅಂತ ಇಟ್ಕೊಳ್ತೇನೆ ಆನಂತರ ನಾವು ಹೇಳಿದ ಕೆಲವು ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡ್ತೀರಾ ಅಂತ ಇಟ್ಕೊಳ್ತೀನಪ್ಪ ಅದೆಲ್ಲ ಫಾಲೋ ಮಾಡಿದ್ರೆ ನೀವು ಚೆನ್ನಾಗಿ ಇರ್ತೀರ ನನ್ನ ಲೆಕ್ಕದಲ್ಲಿ ಏನೂ ಸಮಸ್ಯೆ ಇಲ್ಲಲ್ವಾ ಸೊ ತುಂಬ ಚೆನ್ನಾಗಿರ್ತೀರ ಅರ್ಥ ಮಾಡ್ಕೊಳ್ಳಿ ಓಕೆ ಈಗ ತುಂಬ ಜನಕ್ಕೆ ಟೆನ್ಷನ್ ಏನಂದರೆ ನಾಳೆ ಲಾಕ್ಡೌನ್ ಆಗುತ್ತಾ ಇಲ್ವ ಆಗುತ್ತಿಲ್ಲ ಮೇ ಬಿ ಎಲ್ಲೆಲ್ಲ ಕೊರೋನಾ ಜಾಸ್ತಿ ಉಂಟು ಅಲ್ಲೆಲ್ಲ ಲಾಕ್ಡೌನ್ ಆಗ್ಬೋದು ಬಾಕಿ ಕಡೆ ಆಗಲಿಕ್ಕಿಲ್ಲ ಬಟ್ ತುಂಬಾ ಸ್ಟ್ರಿಕ್ಟ್ ಇಟ್ಟಾದಂತಹ ಕ ಒಂದು ನಿಯಮಗಳನ್ನು ಜಾರಿ ಮಾಡ್ಬೋದು ಅಲ್ವಾ ಅದು ಮಾಸ್ಕ್ ಹಾಕ್ಕೊಳ್ಬೇಕು ಸ್ಯಾನಿಟೈಸರ್ ಬೇಕೇ ಬೇಕು ಸ್ಯಾನಿಟೈಸರ್ನ ಕುತ್ತಿಗೆಯಲ್ಲಿ ಕಟ್ಟಿಕೊಳ್ಳಿ ಅಲ್ವಾ ಸೊ ಆನಂತರ ನಿಮ್ಮ ಸರ್ಟಿಫಿಕೇಟ್ ತೋರಿಸಿ ಏನು ವ್ಯಾಕ್ಸಿನೇಷನ್ ಆಗಿದೆ ಸೊ ಈ ರೀತಿ ಎಲ್ಲ ದೂರ ದೂರ ಹೋಗುವವರಿಗೆಲ್ಲ ಸೊ ಇಂಥದ್ದೆಲ್ಲ ಕಟ್ಟುನಿಟ್ಟಾದ ನಿಯಮ ಜಾರಿಗೆ ಬರ್ಬೋದು ಬಟ್ ಎಲ್ಲಿ ಕೊರೋನಾ ಜಾಸ್ತಿ ಉಂಟು ಅಲ್ವಾ ಕೊರೋನಾ ಅಂತ ನಾನಂತೂ ಹೇಳೋದಿಲ್ಲ ಬಟ್ ಓಕೆ ಅವರ ಪ್ರಕಾರ ಕೊರೋನಾ ಓಕೆ ತೋ ಅಲ್ಲೆಲ್ಲ ಲಾಕ್ಡೌನ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ರೈತರೆ ಒಟ್ಟಾರೆ ಒಟ್ಟಾರೆ ಜನರೆಲ್ಲ ಬೇಸತ್ತು ಹೋಗಿದ್ದಾರೆ ಲಾಕ್ಡೌನ್ ಲಾಕ್ಡೌನ್ ಯಾಕಂದರೆ ಬ್ಯಾಂಕಿನ ಇ ಎಮ್ ಐ ಕಟ್ಟಲಿಕ್ಕೆ ಯಾರು ಬರ್ತಾರೆ ರೈಟ್ ಯಾರು ಬರೋದಿಲ್ಲ ತಾನೇ ಮನೆಯಲ್ಲಿ ಕೂತ್ಕೊಂಡ್ರೆ ಉಸ ಇಂಥ ಪರಿಸ್ಥಿತಿ ಓಕೆ ಅದಕ್ಕೋಸ್ಕರ ಎಲ್ಲರೂ ಬೇಸತ್ತು ಹೋಗಿದ್ದಾರೆ ಎಲ್ಲರಿಗೂ ತೊಂದರೆ ಉಂಟು ಅದಕ್ಕೋಸ್ಕರ ಯಾರು ಕೂಡ ಸಾಯೋ ಸಾಯಿ ನಮಗೇನು ಬೇಕಾಗಿಲ್ಲ ಅಲ್ಲೋ ಯಾರಿಗೆ ಯಾರಿಗೆ ಜಾಗ್ರತೆ ಮಾಡಲಿಕ್ಕಿಲ್ಲ ಅವ್ನು ಅವನಂತೂ ಹೊರಟೋಗ್ತಾನೆ ಅಂಥ ಪರಿಸ್ಥಿತಿ ಅವನಿಗೆ ಆಯುಷ್ಯ ಮುಗಿದಿದ್ದು ಯಾರು ಏನು ಮಾಡಲಿಕ್ಕೆ ಉಂಟು ಹೊರಟೋಗ್ತಾನಪ್ಪ ನಮಗೆ ಯಾಕೆ ತೊಂದರೆ ಕೊಡ್ತೀರ ನೀವು ಇಂಥ ಒಂದು ಪರಿ ಎಲ್ಲರ ಮನಸ್ಸಲ್ಲಿ ಇರ್ತದೆ ತಾನೆ ಎಲ್ಲರಿಗೂ ಕೂಡ ತೊಂದರೆ ತೊಂದರೆನೇ ತಾನೆ ಅಲ್ವಾ ತೊ ಎನಿವೆ ಇರಲಿ ಸೊ ಅದರ ಮಧ್ಯೆ ಒಂದು ಪ್ರಶ್ನೆ ಬರುತ್ತೆ ವ್ಯಾಕ್ಸಿನೇಷನ್ ಯಾಕೆ ಹಾಕಿದ್ದು ಅಂತಲ್ಲ ಇನ್ನೊಂದು ಪ್ರಶ್ನೆ ಅಲ್ಲ ವ್ಯಾಕ್ಸಿನೇ ಎರಡೆ ಡೋಸ್ ಹಾಕಿದ್ದೀರಪ್ಪ ಸೊ ಅದರ ಫಲ ಏನು ಮತ್ತೆ ಈಗ ಕೂಡ ನೀವು ಕೊರೋನಾ 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 ಅಂತ ನೀವು ಎಲ್ಲ ಹಾಸ್ಪಿಟಲ್ಗಳನ್ನು ಭರ್ತಿ ಮಾಡ್ತೀರಾ ಲೆಕ್ಕಾಚಾರಗಳನ್ನು ಸೊ ಮತ್ತೆ ವ್ಯಾಕ್ಸಿನೇಷನ್ ಯಾಕೆ ಬಂತಲ್ಲವಾ ಸೊ ಎನಿವೆ ಇರಲಿ ಸೊ ಒಟ್ಟಾರೆ ನಮ್ಮ ಗ್ರಾಚಾರ ಅಂತ ಹೇಳ್ಬೋದು ಒಂದು ಲೆಕ್ಕಕ್ಕೆ ನೋಡ್ಲಿಕ್ಕೆ ಹೋದಾಗ ಸೊ ನನ್ನ ಲೆಕ್ಕದಲ್ಲಿ ದೊಡ್ಡ ಸಮಸ್ಯೆ ಅಂತೂ ಅಲ್ಲ ಬಟ್ ಕಂಟ್ರೋಲ್ ಮಾಡಲಿಕ್ಕೆ ನಮ್ಮಿಂದ ಸಾಧ್ಯತೆ ಉಂಟು ಅದಕ್ಕೇನು ಹೇಳೋದು ಸರ್ಕಾರ ಅದು ಇದು ಅಂತ ಹೋಗಬೇಡಿ ದಯವಿಟ್ಟು ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಖಂಡಿತ ಉಂಟು ಯಾಕಂದರೆ ನಾವು ನಮ್ಮ ಕುಟುಂಬಕ್ಕೆ ಅಮೂಲ್ಯವಾದ ಜೀವ ರೈಟ್ ತಾನೇ ಬೇರೆಯವ್ರಿಗೆ ಏನೂ ಗೊತ್ತಿಲ್ಲ ಬಟ್ ನಮ್ಮ ಕುಟುಂಬಕ್ಕೆ ನಾವು ಅಮೂಲ್ಯವಾಗಿರುವಂಥದ್ದು ನಾವು ಕಳೆದು ಹೋದರೆ ಕುಟುಂಬದವ್ರಿಗೆ ದೊಡ್ಡ ಮಟ್ಟಿಗೆ ಲಾಸ್ ಆಗೋದಕ್ಕೆ ನಮ್ಮನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು ಅದಕ್ಕೆ ಏನೆಲ್ಲ ಸಾಧ್ಯತೆ ಉಂಟು ಏನು ವ್ಯಾಕ್ಸಿನೇಷನ್ ಆಗಿಲ್ಲ ಈಗಲೂ ಅದು ತಗೊಳ್ಳಿ ಹೋಗಿ ಆನಂತರ ಗೈಡ್ಲೈನ್ಸ್ ಏನು ಇಡೋದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ತುಂಬ ಚೆನ್ನಾಗಿರ್ತದಲ್ವಾ ತುಂಬ ಜನ ಅಲ್ವಾ ನೀವು ಚೆನ್ನಾಗಿದ್ದರೆ ನಾವು ಚೆನ್ನಾಗಿದ್ದಾಗೆ ಅಲ್ವಾ ಸೊ ಅಲ್ವಾ ಇಲ್ಲ ನನ್ನ ಪ್ರೋಗ್ರಾಮ್ ಯಾರು ನೋಡ್ತಾರೆ ಮತ್ತು ರೈಟಾ ಸೊ ನೀವು ಚೆನ್ನಾಗಿಲ್ಲ ಅಂದಾಗ ರೈಟಾ ಓಕೆ ಇಲ್ಲ ಒಂದು ಕಡೆ ಅಲ್ಲಿ ಆರೋಗ್ಯದ ಸಮಸ್ಯೆ ಕ್ರಿಯೇಟ್ ಆಯಿತು ಹಾಸ್ಪಿಟಲೈಸ್ ಪ್ರೋಗ್ರಾಮ್ ಯಾರು ನೋಡ್ತಾರೆ ಅಲ್ವಾ ಅಂತ ಒಂದು ಪರಿ ನಮಗೂ ಹೆದರಿಕೆ ಇರ್ತದಲ್ವಾ ನೀವು ಚೆನ್ನಾಗಿರ್ಬೇಕಂತ ಅದಕ್ಕೇನೆ ಟೆಕ್ನಿಕ್ಸ್ಗಳನ್ನ ಹೇಳಿಕೊಟ್ಟಿರ್ತೇನೆ ಸೊ ಅದನ್ನೆಲ್ಲ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತಾರೆ ಪರವಾಗಿಲ್ಲ ಓಕೆ ಯಾವಾಗಲೂ ಕೂಡ ಮನೆಯಲ್ಲಿ ಆ ಒಂದು ಟಿ ವಿ ಚಾನಲ್ ಇಡ್ರು ಕೊರೋನಾ 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 ರಣಕೆ ಕೊರೋನಾ ಆರ್ಭಟ ಅದು ಇದು ಎಲ್ಲ ಸ್ವಲ್ಪ ಬಂದ್ ಮಾಡಿ ಅಂತ ಹೇಳಿದೆ ಕೊರೋನದ ವಿಷಯ ಬಂತು ಬಂದ್ ಮಾಡಿ ಯಾಕಂದರೆ ನೀವು ಕರಿತಾ ಇರ್ತಾರೆ ಬಾ ಕೊರೋನಾ ಬಾ ಕೊರೋನಾ ಬಾ ಕೊರೋನಾ ಬೇಕಾಗಿಲ್ಲ ಯಾವ್ದು ಕೂಡ ರೈಟ್ ತಾನೇ ಅದು ನಿಮ್ಮ ಮನೆಗೇನೇ ಬರೋ ಅದಕ್ಕೋಸ್ಕರ ಟಿ ವಿಯಲ್ಲಿ ಅಂತ ಪ್ರೋಗ್ರಾಮ್ ಬಂತು ಭಯಾನಕವಾಗಿ ತೋರಿಸಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು ಅವ್ರು ಆ ರೀತಿ ತೋರಿಸ್ತಾರಪ್ಪ ಕೊರೋದ ವಿಷಯ ಏನಂದರೆ ಅದು ಹಾರರ್ ಫಿಲ್ಮ್ ನೋಡ್ತಾ ಇದ್ದೇವೆ ಅಂತ ನಾವು ರೈಟ್ ನಮಗೇನೋ ಹಾರರ್ ಫಿಲ್ಮ್ ಎದುರು ಬರ್ತಾ ಅಂತ ಒಂದು ಪರಿಸ್ಥಿತಿ ರೈಟ್ ತಾನೇ ಏನು ಮಾಡೋಕ್ಕಾಗಲ್ಲ ಓಕೆ ಏನೇ ಇರಲಿ ಸೊ ತುಂಬ ಜನ ಇದು ಮೆಡಿಕಲ್ ಮಾಫಿಯಾ ಅಂತ ಸೊ ಇಂಥ ಒಂದು ಪರಿಸ್ಥಿತಿ ಸೊ ಏನು ಮಾಡೋಣ ಸೊ ನಮಗೆ ಆಚಾರ ಅಷ್ಟೇ ಬೇರೆ ಏನಿಲ್ಲ ಬೇರೆ ಏನು ಮಾಡೋಕ್ಕಾಗಲ್ಲ ಯಾಕಂದರೆ ಪ್ರತಿ ಬಾರಿ ಕೂಡ ಅಲ್ವಾ ಎರಡು ಈಗ ಎರಡು ವರ್ಷ ಆಯ್ತು ಈಗ ಮೂರನೇ ವರ್ಷ ಮೂರನೇ ವರ್ಷದಲ್ಲಿ ಕೂಡ ಎಲ್ಲಿ ಈ ಒಂದು ಜನವರಿ ನಂತರ ಆದ ದಿನಗಳು ಅಲ್ವಾ ಈಗ ಕೊರೋನಾ ಅಂತ ಅಲ್ವಾ ಯಾರಿಗಾದರೂ ಸೀತಾ ಬಂದು ಜ್ವರ ಬಂತು ಟೆಸ್ಟ್ ಮಾಡಿದ್ರು ಕೊರೋನಾ ಅಂತ ಬರೆದ್ರು ರಿಪೋರ್ಟ್ ಓಕೆ ಕೊರೋನಾ ಒಳಗೆ ಕೊರೋನಾ ಒಳಗೆ ಕೊರೋನಾ ಹೋಗುವ ಎಲ್ರಿಗೂ ಕೊರೋನಾ 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 ಅಲ್ವಾ ಅದರ ಬಗ್ಗೆ ಕೂಡ ತನಿಖೆ ನಡೀತಿದೆ ವಿಷಯ ಬೇರೆ ಓಕೆ ಎನಿವೇ ಇರಲಿ ಸೊ ನಮ್ಮನ್ನು ನಾವೇ ಪ್ರೊಟೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡೋಣ ಆದಷ್ಟು ಲೋಕಲ್ ಡಾಕ್ಟರ್ ಯಾರಿದ್ದಾರೆ ದಯವಿಟ್ಟು ಅಲ್ಲಿಗೆ ಹೋಗಿ ನಿಮ್ಮ ಒಂದು ಒಂದು ಏನು ಟೆಸ್ಟ್ ಮಾಡಿಸ್ಕೊಂಡು ಅಲ್ಲಿಂದ ಮಾಡಿಸಿ ಅಂತ ಹೇಳ್ತೇನೆ ಕೊರೋನಾದಲ್ಲೇ ಟೆಸ್ಟ್ ಮಾಡಿಸೋದು ಬೇಕಾಗಿಲ್ಲ ಚಳಿ ಜ್ವರ ಈಗ ಮಾಮೂಲಿಯಾಗಿ ಉಂಟು ಎಲ್ಲರಿಗೂ ಕೂಡ ಸೊ ಚಳಿ ಜ್ವರ ಇದ್ದಾಗ ಅದೆಲ್ಲ ಬೇಕಾಗಿಲ್ಲ ಓಕೆನಾ ನೀವು ಇರಲಿಪ್ಪ ಜಾಗೃತರಾಗಿರೋಕ್ಕೆ ಪ್ರಯತ್ನ ಅಂತೂ ಮಾಡೋಣ ನಾವು ತುಂಬಾ ಚೆನ್ನಾಗಿರುತ್ತೆ ಸ್ಯಾನಿಟೈಸರ್ ಮಾಡ್ಕೊಳ್ಳಿ ಮಾಸ್ಕನ್ನು ಹಾಕೊಳ್ಳಿ ಗುಂಪುಗಳಿಂದ ದೂರ ಇರಿ ಯಾವುದೇ ಸಭೆ ಸಮಾರಂಭಗಳನ್ನು ಆದಷ್ಟು ಅವಾಯ್ಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತೇನೆ ಸಭೆ ಸಮಾರಂಭ ಇದ್ರೂ ಕೂಡ ಡಿಸ್ಟೆನ್ಸ್ ಅನ್ನು ಕಾಯ್ದುಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಕೊರೋನಾ ನಿಯಮಗಳನ್ನು ಎಲ್ಲಿ ಪಾಲನೆ ಮಾಡಿರ್ತಾರೆ ಅಲ್ಲಿ ಮಾತ್ರ ಹೋಗಿ ಸಭೆ ಸಮಾರಂಗಳ ಸಮಾರಂಭಗಳನ್ನು ಸೇರಿಸಿ ಸೇರ್ಕೊಳ್ಳಿ ಅಂತ ಹೇಳ್ತೇನೆ ತುಂಬಾ ಚೆನ್ನಾಗಿರುತ್ತೆ ವಿಚಿತ್ರ ಅಂದ್ರೆ ಎಲ್ಲೊಂದು ಕಡೆ ನಾಳೆ ನಾಳೆ ಎರಡು ದಿನ ಕೊರೋನಾದ ಅಟ್ಯಾಕ್ ಜಾಸ್ತಿ ಇರ್ತದೆ ಅನಂತರ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ನಾಳೆ ನಾಳೆದು ಎರಡು ದಿನ ತುಂಬಾ ಜಾಗೃತರಾಗಿರಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು ಅಂತ ಹೇಳಿ ರೈಟ್ ತಾನೆ ಓಕೆ ಗೊತ್ತಾಯಿತು ಇಟ್ಕೊಳ್ತೀನಪ್ಪ ಬಟ್ ನನಗಂತೂ ದೇವರೊಣೆಗೆ ಹೇಳ್ತೇನೆ ನನಗೆ ಒಂದು ದೊಡ್ಡ ಸಮಸ್ಯೆ ಅಂತ ನನಗಂತೂ ಕಂಡು ಬಂದಿಲ್ಲ ಅದನ್ನು ನಿಮ್ಮ ಮುಂದೆ ಆಲ್ರೆಡಿ ಇಟ್ಟಿದ್ದೇನೆ ಅಲ್ವಾ ಕೊರೋನಾ ಮೂರನೇ ಅಲ್ಲಿ ಬರುವುದಿಲ್ಲ ಓಮಿಕ್ರಾನ್ ದೊಡ್ಡ ಸಮಸ್ಯೆ ಅಲ್ಲ ಅದನ್ನು ಯಾರು ಬೇಕೋ ನಿಭಾಯಿಸ್ಬೋದು ಎಲ್ಲ ಹೇಳಿದೆ ನಿಮಗೆ ರೈಟ್ ತಾನೆ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ನಮಗೆ ಆನ್ಸರ್ ಬಂದಿಲ್ಲ ಡೇಂಜರ್ ಅಂತ ಆನ್ಸರ್ ಬಂದಾಗ ನಾನು ನಿಮ್ಮ ಮುಂದೆ ಇಡ್ತೇನೆ ಇದು ಡೇಂಜರಪ್ಪ ತುಂಬ ಅಲ್ವಾ ಲಾಕ್ಡೌನ್ ಮಾಡಲೇಬೇಕಾದ್ರು ನಟ್ರೆ ನಮಗೆ ಅಂತ ಆನ್ಸರ್ ಬಂದಿಲ್ಲ ಅದಕ್ಕೋಸ್ಕರ ನಾನು ನಿಮ್ಮನ್ನಂತೂ ಹೆದರ್ಸಲ್ಲ ಅದಕ್ಕೋಸ್ಕರ ಹೆದರುವಂಥ ಅವಶ್ಯಕತೆಗಳು ಇಲ್ಲ ಬಟ್ ಜಾಗೃತ ಅಂತೂ ಬೇಕೇ ಬೇಕು ನಮ್ಮ ಪ್ರೊಟೆಕ್ಷನ್ ನಮ್ಮ ಕೈಯಲ್ಲಿ ಅಲ್ವಾ ನಮ್ಮ ರಕ್ಷಣೆ ನಮ್ಮ ಕೈಯಲ್ಲಿ ನಮ್ಮ ಮನೆಯವರ ರಕ್ಷಣೆ ನಮ್ಮ ಕೈ ನಾವು ಅದನ್ನು ಮಾಡ್ಕೊಳ್ಬೇಕು ನೀವು ಆದರೂ ಅಷ್ಟೇ ನಾವಾದರೂ ಅಷ್ಟೇ ಓಕೆನಾ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿದೆ ಬಂದು ಮೇಡಮ್ ವಾಸ್ತು ಬಗ್ಗೆ ಮಾತಾಡಿದೆ ನಿಮಗೆ ನಿನ್ನೆ ವಿಶೇಷವಾಗಿ ಪಶ್ಚಿಮದ ಭಾಗ ಅಂತೆ ವೆಸ್ಟ್ ಆಫ್ ಸೌತ್ ವೆಸ್ಟ್ ಅಂದರೆ ಪಶ್ಚಿಮದ ನೈಋತ್ಯ ಭಾಗ ಪಶ್ಚಿಮದ ಏನೆಲ್ಲ ಮಾಡುತ್ತೆ ಅದರ ಬಗ್ಗೆ ಹೇಳಿದ್ದೇನೆ ಸೊ ಅಲ್ಲಿ ಎಲ್ಲೊಂದು ಕಡೆ ನಿಮಗೆ ಪ್ರಾಪರ್ಟಿ ವಿಚಾರ ಸಮಸ್ಯೆ ಇದೆ ಪ್ರಾಫಿಟ್ಸ್ ಆ್ಯಂಡ್ಗೆ ಏನು ಆಗ್ತಾನೆ ಇಲ್ಲ ತುಂಬ ತೊಂದರೆ ನೋಡಿ ಅಲ್ಲಿ ಟಾಯ್ಲೆಟ್ ಬಾತ್ರೂಮು ಮೇ ಮೇಜರಾಗಿ ತುಂಬ ಜನ ಮಾಡ್ಕೊಂಡಿದ್ದೆ ನೈಂಟಿ ಪರ್ಸೆಂಟ್ ಮನೆಯಲ್ಲಿ ಪಶ್ಚಿಮದ ಭಾಗದಲ್ಲಿ ಟಾಯ್ಲೆಟನ್ನು ಮಾಡ್ಕೊ ಯಾಕೆ ಟಾಯ್ಲೆಟ್ ಮಾಡಿ ಯಾಕಂದರೆ ಅವರ ಅವರ ವಿಚಾರಧಾರ ಏನಿರ್ತದೆ ಅಂದರೆ ಅದು ಶನಿಯ ಜಾಗ ಟಾಯ್ಲೆಟ್ ಮಾಡ್ಕೊಂಡಾಗ ತೊಂದರೆ ಇಲ್ಲ ಅಂತ ಆ್ಯಕ್ಚುಲಿ ಶನಿಯಿಂದ ಅಲ್ಲಿ ಲಾಭ ಬರುತ್ತೆ ಅವ್ನು ಲಾಭ ಕೊಡ್ತಾನೆ ಅಥವಾ ಗೇನ್ ಕೊಡ್ತಾನೆ ನಿಮಗೆ ಅದು ಯಾರಿಗೂ ಕೂಡ ಗೊತ್ತಿರಲ್ಲ ಅನ್ಸಸ್ಟ್ರಸ್ ಪ್ರಾಪರ್ಟಿ ಅವನಿಂದಲೇ ಬರಬೇಕು ಅವನೇ ಅದಕ್ಕೆ ಸಹಾಯ ಮಾಡಬೇಕು ಅದು ಯಾರಿಗೂ ಗೊತ್ತಿರಲ್ಲ ಅದಕ್ಕೋಸ್ಕರ ಅಲ್ಲೇನಾದರೂ ಅಂಥದ್ದೆಲ್ಲ ಮಾಡಿಕೊಂಡಾಗ ಡಂಪ್ ಮಾಡ್ಕೊಂಡಾಗ ಟಾಯ್ಲೆಟ್ ಮಾಡಿಕೊಂಡಾಗ ಅಲ್ವಾ ಆ ಪಾಟನ್ನು ಬಹಳ ತಗ್ಗು ಮಾಡಿಕೊಂಡಾಗ ಅಥವಾ ನಿಮ್ಮ ಪಶ್ಚಿಮದ ಭಾಗವೇ ಟೋಟಲ್ ತಗ್ಗಾಗಿದೆ ಅಂತ ಒಂದು ಸ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದ ಆ ಪಾಟ್ ಕಟ್ಟಾಗಿ ಹೋದಾಗ ಆ್ಯಂಟಿ ಕಲರ್ ಪೇಂಟ್ ಬಂದಾಗ ವಿಶೇಷವಾಗಿ ರೆಡ್ ಕಲರ್ ಪೇಂಟ್ ಬಂದಾಗ ತುಂಬಾ ಪ್ರಾಬ್ಲಮನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಬರ್ಬೋದು ಅಂತ ಹೇಳಿದೆ ಅದಕ್ಕೋಸ್ಕರ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪಶ್ಚಿಮದ ಭಾಗವನ್ನು ಆದಷ್ಟು ನೀವೇನು ಅಲ್ವಾ ನಿಮಗೆ ಕ್ಲೀನ್ ಮಾಡಿ ಮಾಡಿಟ್ಕೊಳ್ಬೋದು ಅದು ಬಿಟ್ಟರೆ ಬೇರೆ ಏನು ಕೂಡ ಮಾಡೋಕ್ಕಾಗಲ್ಲ ರೈಟ್ ಯಾಕಂದರೆ ಅಲ್ಲಿ ಏನಾದರೂ ಟಾಯ್ಲೆಟ್ ಇದ್ದರೆ ಟಾಯ್ಲೆಟ್ನ ಮೇಲ್ಗಡೆ ಒಂದು ಅಟ್ಟ ಥರ ಕೊಟ್ಟಿರ್ತಾರೆ ರೈತನೇ ಒಂದು ಸೆಲ್ಫ್ ಥರ ಕೊಟ್ಟಿರ್ತಾರೆ ಅದರಲ್ಲೆಲ್ಲ ಸಾಮಾನುಗಳನ್ನ ಅಲ್ವಾ ಕಬ್ಬಿಣ ಸಾಮಾನು ಇರ್ಬೋದು ರಟ್ಟು ಇರ್ಬೋದು ಪ್ಲಾಸ್ಟಿಕ್ ಇರ್ಬೋದು ಎಲ್ಲ ಕಸರ ಥರ ಹಾಕ್ಕೊಂಡಿರ್ತೀರಲ್ವ ಯಾಕಂದರೆ ಪಶ್ಚಿಮದ ಭಾಗ ನಿಮಗೆ ಅದು ಗೊತ್ತೇ ಆಗೋದಿಲ್ಲ ಸೊ ಅದರ ಮುಖಾಂತರ ಏನಾಗುತ್ತೆ ನಿಮಗೆ ಏನು ಪ್ರಾಪರ್ಟಿ ಬರಬೇಕು ಅಥವಾ ಏನು ನಿಮ್ಗೊಂದು ಒಂದು ಪ್ರಾಫಿಟ್ ಬರಬೇಕು ಗೈನ್ ಬರಬೇಕು ತುಂಬ ಲಾಭ ಆಗ ಲಾಭ ಆಗೋದಿಲ್ಲ ತೊಂದರೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಅಥವಾ ಯಾವುದೇ ಒಂದು ವಿಚಾರಗಳು ಕಂಟಿನ್ಯೂ ಆಗಿ ನಡಲಿಕ್ಕೆ ಬಿಡುದಿಲ್ಲ ಬಾರಿ ಬಾರಿ ಡಿಸ್ಕನೆಕ್ಟ್ ಇದೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಆ ಮನೆಯಲ್ಲಿ ಪಶ್ಚಿಮದ ಭಾಗ ಸರಿ ಇಲ್ಲ ಕೆಲಸಕ್ಕೆ ಹೋದರು ಒಂದೆರಡು ತಿಂಗಳು ಮಾಡಿದ್ರು ಮತ್ತೆ ಮನೆಗೆ ಬಂದು ಸೇರ್ಕೊಂಡ್ಬಿಟ್ಟರು ಮನೆಯಲ್ಲಿ ಮಲಗಿದ್ರು ಆಗಲಿಲ್ಲ ಮಾಡಲಿಕ್ಕೆ ಮತ್ತೊಂದು ಎರಡು ತಿಂಗಳು ಮಾಡಿದ್ರು ಮತ್ತೆ ಮನೆಯಲ್ಲಿ ಬಂದು ಸೇರ್ಕೊಂಡ್ಬಿಟ್ಟು ಇಂಥ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ರೈಟ್ ತಾನೇ ಕೆಲವೊಮ್ಮೆ ಸಂಬಂಧಗಳೇ ಕಡಿದು ಹೋಗ್ತಾ ಒಂದು ಮದುವೆ ಆಯಿತು ಮತ್ತೊಂದು ಮದುವೆಗೆ ರೆಡಿ ಆಗ್ತಾ ಇದ್ದಾರೆ ಇಂಥ ಒಂದು ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ ಪಶ್ಚಿಮ ಭಾಗ ಸರಿ ಇಲ್ಲದಂಥ ಸಂದರ್ಭದಲ್ಲಿ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಅದಕ್ಕೋಸ್ಕರ ಆ ಪಾರ್ಟನ್ನು ಕ್ಲೀನ್ ಮಾಡಿ ಇಟ್ಕೊಳ್ಳಿ ಆನಂತರ ಒಂದು ಹಳ್ಳಿ ಚಿತ್ರ ಹಳ್ಳಿ ಚಿತ್ರ ನಿಮ್ಗೆ ಎಲ್ಲಿ ಬೇಕಾದರೂ ಸಿಗುತ್ತೆ ಸೈಬರಲ್ಲಿ ಹೋಗಿ ಕೂಡ ತಗೊಳ್ಬೋದು ಅಥವಾ ನಿಮಗೆ ಗೂಗಲಲ್ಲಿ ಸರ್ಚ್ ಮಾಡಿದಾಗ ಆ ಹಳ್ಳಿ ಚಿತ್ರ ಅಂತೂ ಸಿಕ್ಕೇ ಸಿಗುತ್ತೆ ಹಳ್ಳಿಯ ಒಂದು ಚಿತ್ರವನ್ನು ಬ್ಲ್ಯಾಕ್ ಕಲರ್ ಫ್ರೇಮನ್ನು ಮಾಡಿ ಪಶ್ಚಿಮ ದಿಕ್ಕಲ್ಲಿ ಹಾಕ್ಕೊಂಡಾಗ ಮೇ ಬಿ ಅದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅದು ಸ್ಕ್ವೇರ್ ಶೇಪಲ್ಲಿದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ರೆಕ್ಟ್ಯಾಂಗಲ್ ಶೇಪ್ ಬೇಕಾಗಿಲ್ಲ ಅಂದರೆ ಆಯತಾಕಾರ ಬೇಕಾಗಿಲ್ಲ ಅದನ್ನು ಸ್ಕ್ವೇರ್ ಶೇಪಲ್ಲಿ ಮಾಡಿ ಅಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೇನೆ ಅದು ಬಹಳ ಒಳ್ಳೆ ರಿಸಲ್ಟನ್ನು ನಿಮಗೆ ಕೊಡುವ ಸಾಧ್ಯತೆಗಳು ತೀರಾ 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 ಜಾಸ್ತಿ ತುಂಬ ಚೆನ್ನಾಗಿದೆ ವರ್ಕ್ ಆಗುತ್ತೆ ಓಕೆನಾ ಸ್ವಾರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಎಲ್ಲ ವರ್ಕ್ ಆಗುತ್ತೆ ಅಂತ ಓಕೆನಾ ಅದಕ್ಕೋಸ್ಕರ ಮನೆ ನೋಡಿ ಮನೇಲಿ ಏನಾಗುತ್ತೆ ಈಗ ನಿಮಗೆ ವಾಸ್ತು ಮಾಡಲಿಕ್ಕಿಲ್ಲ ವಾಸ್ತು ವಾಸ್ತುವಿನ ಬಗ್ಗೆ ಗೊತ್ತಿಲ್ಲ ಅದಕ್ಕೆ ಒಪ್ಪುವುದಿಲ್ಲ ಅಂದಾಗ ಮನೆಯನ್ನು ಕ್ಲೀನ್ ಆದರೂ ಇಟ್ಕೊಳ್ಳಿ ಓಕೆ ಅಟ್ಲೀಸ್ಟ್ ಕ್ಲೀನ್ ಆಗಿ ಇಟ್ಕೊಳ್ಳಿ ಪೇಂಟ್ ಏನಾದರೂ ತುಂಬ ಹಳೆಯದಾಗಿದ್ರೆ ಪೇಂಟ್ ಚೇಂಜ್ ಮಾಡಿ ಈಗ ಪೇಂಟ್ ಚೇಂಜ್ ಮಾಡ್ಬೇಕಂತಲಿಲ್ಲ ಇಲ್ಲ ಯಾರು ಕೇಳಿದ್ರು ಪೇಂಟ್ ಎಷ್ಟು ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕು ಹಾಗೆ ಅಂತೂ ನಿಯಮ ಇಲ್ಲ ಬಟ್ ಪೇಂಟ್ ತುಂಬ ಹಾಳಾಗಿ ಹೋಗಿದೆ ಅಲ್ವಾ ಮಸ್ಕು ಮಸ್ಕಾಗಿ ಹೋಗಿದೆ ಅಥವಾ ಮಕ್ಕಳೇನೋ ಅದರಲ್ಲಿ ಬರೆದು ಗಿರದೆಲ್ಲ ಹಾಳು ಮಾಡಿಬಿಟ್ಟು ಆ ಮೂಮೆಂಟಲ್ಲಿ ಅಲ್ಲಿ ಅದನ್ನ ಚೇಂಜ್ ಮಾಡಬೇಕಾದಿದೆ ಅಥವಾ ಪೇಂಟ್ ಫ್ರೆಶ್ ಇದೆ ಅದು ಈಗ ಒಮ್ಮೆ ಒಂದು ಒಳ್ಳೆ ಪೇಂಟ್ ನೀವು ಕೊಟ್ಟಾಗ ವಿಶೇಷ ಅದು ಹನ್ನೆರಡು ವರ್ಷಗಳ ಕಾಲ ನನ್ನ ಲಗದಲ್ಲಿ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಸೊ ಅದು ಆ ರೀತಿಯಾಗಿ ಮೇಂಟೈನ್ ಮಾಡ್ಲಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಅಷ್ಟು ಕ್ವಾಲಿಟಿ ಪೇಂಟನ್ನು ಕೊಡಬೇಕಾಗುತ್ತೆ ಕೆಲವು ಕೊಾಯಲ್ ರಾಯಲ್ ಪೇಂಟನ್ನು ಕೊಟ್ಟಾಗ ಅದು ಡೆಫಿನೆಟ್ ಆಗಿ ಹನ್ನೆರಡು ವರ್ಷಗಳ ಕಾಲ ನಿಮಗೆ ಅಂತ ತೊಂದರೆನ ಕ್ರಿಯೇಟ್ ಮಾಡಲ್ಲ ಆದರೆ ಅದು ಚೆನ್ನಾಗಿರುತ್ತೆ ಅದು ಅದನ್ನು ತೊಳ್ದು ತೊಳೆದು ಕೂಡ ತೆಗಿಬಹುದು ನೀವು ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಅಂತ ಪೇಂಟ್ ಇರ್ತನ್ನು ಹಾಕೊಂಡಾಗ ಒಳ್ಳೆ ರಿಸಲ್ಟ್ ಬಂದಿರುತ್ತೆ ಅಥವಾ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಅಲ್ವಾ ಕೈಯಲ್ಲಿ ಮಣ್ಣುಂಟು ಹೋಗಿ ಗೋಡೆಗೆ ಹಾಕಿದ್ರು ಬರೀತಾ ಇರ್ತಾರೆ ಇನ್ನೇನೋ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ಕೆಲವೊಮ್ಮೆ ಸಮಸ್ಯೆ ಕ್ರಿಯೇಟ್ ಮಾಡಿದಾಗ ಅಂದರೆ ಪೇಂಟ್ ಒಂಥರ ಡಲ್ ಆದಾಗ ನೀವು ಪೇಂಟನ್ನು ಡೆಫಿನೆಟ್ ಆಗಿ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಅಂತೂ ಮಾಡ್ಬೋದು ಓಕೆನಾ ರೈಟಾಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದರೆ ಪಶ್ಚಿಮದ ಭಾಗವನ್ನು ಹೇಗೆ ಇಟ್ಕೊಳ್ಬೇಕು ಪಶ್ಚಿಮದ ಭಾಗದ ಆಟ್ರಿಬ್ಯೂಟ್ಸ್ ಏನಿರುತ್ತೆ ಅದು ತಕ್ಕ ಮಟ್ಟಿಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀರಿ ಎಲ್ಲ ಗೊತ್ತಾಗಲಿ ಪರವಾಗಿಲ್ಲ ತಕ್ಕ ಮಟ್ಟಿಗೆ ಅಂತ ನಿಮಗೆ ಖಂಡಿತ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಅದನ್ನು ಸ್ವಲ್ಪ ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅಲ್ವಾ ಇಂಥ ಸಮಸ್ಯೆ ಇದ್ದಾಗ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ನೆಕ್ಸ್ಟ್ ಬಂದುಬೇಡ ನಮ್ಮ ಮನೆಯಲ್ಲಿ ಇನ್ನೊಂದು ಝೋನ್ ಇದೆ ಅದು ಬಂದು ನಾರ್ತ್ ವೆಸ್ಟ್ ಕಾರ್ನರ್ ವಾಯುವ್ಯದ ಭಾಗ ವಾಯುವ್ಯದ ಭಾಗ ಯಾಕೆ ಬೇಕು ಅದು ಸಪೋರ್ಟಿಂಗ್ಗೆ ಸಂಬಂಧಪಟ್ಟಂತೆ ಬ್ಯಾಂಕಿಂಗ್ಗೆ ಸಂಬಂಧಪಟ್ಟ ಇವತ್ತೇನಾಗುತ್ತೆ ತುಂಬ ಜನಕ್ಕೆ ಬ್ಯಾಂಕಿಂದ ಲೋನೇ ಇಲ್ಲ ಸಪೋರ್ಟ್ ಆಗ್ತಾಯಿಲ್ಲ ಪೇಪರ್ ವರ್ಕಿಂಗ್ ಆಗ್ತಾಯಿಲ್ಲ ಅದಕ್ಕೆ ಸಮಸ್ಯೆ ಟ್ರಾವೆಲಿಂಗ್ ಮಾಡಿದಾಗ ಸಮಸ್ಯೆ ತಾಯಿಗೆ ಸಮಸ್ಯೆ ಮನೆಯಲ್ಲಿ ಮನೆಯಲ್ಲಿ ಮೂಮೆಂಟೇ ಕಡಿಮೆ ಇದೆ ಆಗೋದಿಲ್ಲ ಟೆನ್ ಮೆಂಟಲ್ ಟೆನ್ಷನ್ ಜಾಸ್ತಿ ಆಗಿದ್ರೆ ನಿಮ್ಮ ವಾಯುವ್ಯದ ಭಾಗ ಏನುಂಟು ಅದು ಸಮಸ್ಯೆ ಅದು ನಿಮಗೆ ಸಪೋರ್ಟಿಂಗನ್ನು ಕೊಡ್ತಾ ಇಲ್ಲ ಸಪೋರ್ಟ್ ಆಗ್ತಾ ಇಲ್ಲ ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸ ಆಗಬೇಕು ಯಾವುದೋ ಒಂದು ಬ್ಯಾಂಕಲ್ಲಿ ಕೆಲಸ ಆಗಬೇಕು ಯಾವುದೊಂದು ಗೌರ್ಮೆಂಟ್ ಜಾಬ್ ಆಗಬೇಕು ಅದು ಕೂಡ ಆಗ್ತಾ ಇಲ್ಲ ಅಲ್ಲಿ ಕೂಡ ಸಪೋರ್ಟ್ ಬರ್ತಾ ಇಲ್ಲ ಅಂದಾಗ ಡೆಫಿನೆಟಾಗಿ ನಿಮ್ಮ ವಾಯುವ್ಯದ ಭಾಗ ಕೆಟ್ಟೋಗಿದೆ ಅಂತ ಅರ್ಥ ಅದರ ಜೊತೆಗೆ ಕೋರ್ಟ್ ಕಚೇರಿ ಬಂದುಬಿಡ್ತು ಅಲ್ವಾ ಎಲ್ಲೊಂದು ಕಡೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಾಯಿತು ಕೋರ್ಟ್ ಕಚೇರಿ ಬಂದುಬಿಡ್ತು ಕೋರ್ಟ್ ಕಚೇರಿಗೆ ಅಲ್ಲಿ ತಾನೇ ಇದ್ದೀರಾ ಅಂದರೆ ನಿಮ್ಮ ನೈಋತ್ಯದ ಸಾರಿ ನಿಮ್ಮ ವಾಯುವ್ಯದ ಭಾಗ ಸರಿಯಿಲ್ಲ ವಾಯುವ್ಯ ಭಾಗ ಎಲ್ಲಂತ ಗೊತ್ತಾಗುತ್ತೆ ನಿಮಗೆ ವಾಯುವ್ಯದ ಭಾಗ ವಾಯುವ್ಯದ ಭಾಗ ನಿಮ್ಮ ಉತ್ತರ ಮತ್ತು ಪಶ್ಚಿಮ ಸೇರುವ ಜಾಗ ಉತ್ತರ ಮತ್ತು ಪಶ್ಚಿಮ ಸೇರುವ ಜಾಗ ಕಾರ್ನರ್ ಅದನ್ನು ವಾಯುವ್ಯದ ಭಾಗ ಅಂತ ತುಂಬ ಜನ ಅಲ್ಲಿ ಟಾಯ್ಲೆಟ್ ಮಾಡ್ಕೊಂಡಿರ್ತಾರೆ ಕೆಲವರಲ್ಲಿ ಡಂಪ್ ಮಾಡ್ಕೊಂಡಿರ್ತಾರೆ ಕೆಲವರೆಲ್ಲ ಪಾರ್ಕಿಂಗ್ಗೆ ಬೇಕಾಗ ಪಾಠನ ಕಟ್ ಮಾಡ್ಕೊಂಡಿರ್ತಾರೆ ನೀವೇನೇ ಮಾಡಿದ್ರು ಕೂಡ ಅದು ಸಮಸ್ಯೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡ್ತಾಯಿದೆ ರೈತ ನೀವೇನೇ ಮಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಇಟ್ಟು ಚಚ್ಚ ಇಟ್ಕೊಂಡಾಗ ಇಟ್ಟುಕೊಂಡಾಗ ಅದು ಪರವಾಗಿಲ್ಲ ಅಂತ ಹೇಳಿದ್ರೆ ಆನಂತರ ಆ ಪಾಟನ್ನು ಕ್ಲೀನಾಗಿ ಇಟ್ಕೊಳ್ಳೋ ಆಗುತ್ತೆ ಅಂತ ಅನ್ಯತೆ ಏನಾಗುತ್ತೆ ನೀವೇ ಎಣಿಸ್ಕೊಳ್ಳಿ ಬೇಕಾದ್ರೆ ನಿಮ್ಗೆ ಏನಾದರೂ ಲೋನ್ನ ಸಮಸ್ಯೆ ಇದೆ ಅಲ್ಲೋನ್ ಲೋನ್ ಲೋನ್ ಆಗ್ತಾನೆ ಇಲ್ಲ ಪ್ರಾಬ್ಲಮ್ ಆಗ್ತಾ ಉಂಟು ಅಥವಾ ಯಾರ್ದು ಸಪೋರ್ಟ್ ಬರ್ತಾ ಇಲ್ಲ ಅಥವಾ ನಿಮಗೆ ಭೂಮಿ ವಿಚಾರ ಸಮಸ್ಯೆಡು ಕೋರ್ಟ್ ಕಚೇರಿಗೆ ಹೋಗಿದೆ ಪ್ರತಿ ಬಾರಿ ಕೋರ್ಟಿಗೆ ಹೋಗಿ ನೀವು ಆ ಒಂದು ಯಾವಾಗ ಅವರು ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ಬೇಕಾಗ ನೀವು ಹೋಗಬೇಕಾಗುತ್ತೆ ಕೋರ್ಟಿಗೆ ರೈಟ್ ತಾನೇ ಸೊ ಇಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ಡೆಫಿನೆಟ್ ಆಗಿ ನಿಮ್ಮ ಒಂದು ವಾಯುವ್ಯದ ಭಾಗ ಅಂತೇಳಿ ನೋಡಿ ಅದು ತೊಂದರೆಗೊಳಗಾಗಿರುವಂಥ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ಅದಕ್ಕೋಸ್ಕರ ವಾಯುವ್ಯದ ಭಾಗದಲ್ಲಿ ನೋಡಿ ಏನು ಇಟ್ಟಿದ್ದೀರಲ್ವ ಡಂಪ್ ಮಾಡ್ಕೊಂಡಿದ್ದೀರಾ ಏನನ್ನು ಇಟ್ಟಿದ್ದೀರಲ್ವ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಯಾಕೋ ಗೊತ್ತಿಲ್ಲಪ್ಪ ನಾನೊಂದು ಲೋನ್ಗೆ ಅಪ್ಲೈ ಮಾಡ್ತೇನೆ ಬಟ್ ಡಿಲೇ ಆಗ್ತಾ ಉಂಟು ಡಿಲೇ ಆಗ್ತಾ ಉಂಟು ಡೆಫಿನೆಟಾಗಿ ಅಲ್ಲಿ ನಿಮ್ಮ ಶನಿಯ ಸಾಮಾನುಗಳನ್ನು ಹಾಕ್ಕೊಂಡಿರ್ತಾರೆ ಏನೋ ಶನಿಯ ಸಾಮಾನು ಬಂದುಬಿಟ್ಟಿದೆ ಅಥವಾ ಶನಿಯ ಓಲ್ಡ್ ಸಾಮಾನು ಹಾಕ್ಕೊಂಡು ಅದಕ್ಕೆ ಅದು ಡಿಲೇ ಆಗ್ತಾ ಉಂಟು ಅಂತ ಒಂದು ಪರಿಸ್ಥಿತಿ ಯಾಕೋ ಗೊತ್ತಿಲ್ಲಪ್ಪ ನಾನು ಬ್ಯಾಂಕ್ ಲೋನ್ಗೆ ಒಂದು ಅಪ್ಲಿಕೇಶನ್ ಹಾಕಿದ್ದೇನೆ ಮ್ಯಾನೇಜರ್ ಜಗಳ ಮಾಡ್ತಾ ಇರ್ತಾರೆ ಗೊತ್ತಿಲ್ಲ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಬರೇ ಸಿಟ್ಟು ಮಾತಾಡ್ತಾರೆ ಜಗಳ ಮಾಡ್ತಾರೆ ಏನು ಮಾಡೋದು ಕೇಳೋದಿಲ್ಲ ವಿಶೇಷವಾಗಿ ನಾರ್ತ್ ವೆಸ್ಟ್ ಏನಾಗುತ್ತೆ ನಿಮ್ಗೆ ಗೊತ್ತಾಯ್ತೀಗಲ್ಲೋ ಅದು ಸಪೋರ್ಟಿಗೆ ಸಂಬಂಧಪಟ್ಟಂಥದ್ದೊಂದು ಸಪೋರ್ಟನ್ನು ಕೊಡುವಂಥದ್ದು ಎಲ್ಲೊಂದು ಕಡೆ ನಿಮಗೆ ಕೋರ್ಟ್ ಕಚೇರಿಗೆ ಹೋಗ್ಲಿಕ್ಕೆ ಇರ್ತಾ ಇರ್ತದೆ ಯಾವಾಗಲೂ ಅಥವಾ ಬ್ಯಾಂಕಲ್ಲಿ ಲೋನ್ಗೆ ಬೇಕಾಗಿ ಅಪ್ಲೈ ಮಾಡಿದಿರಾ ಅದು ಸಪೋರ್ಟ್ ಸಿಗ್ತಾನೆ ಇಲ್ಲ ಅವರೇನೋ ಹೇಳ್ತಾ ಇದ್ದಾರೆ ನೀವೇನೋ ಹೇಳ್ತಾ ಇದ್ದೀರ ಇಂಥದ್ದೆಲ್ಲ ಸಮಸ್ಯೆ ಕ್ರಿಯೇಟ್ ಆಗಿರ್ತದೆ ಅಥವಾ ನಿಮಗೆ ಒಂದು ಅಕ್ಕಪಕ್ಕದ ಮನೆಯವರಿಂದ ಆಗ್ಬೋದು ಅಥವಾ ಯಾರಿಂದ ಅದರ ಒಂದು ಸಪೋರ್ಟ್ ಬೇಕು ನಿಮಗೆ ಅಲ್ವಾ ಈಗ ಸೋಷಲ್ ಕನೆಕ್ಷನ್ ವಿಷಯ ಬೇರೆ ನಿಮಗೆ ಸಪೋರ್ಟ್ ಮಾಡುವಂಥ ವಿಷಯ ಬೇರೆ ಸಪೋರ್ಟ್ ಆಗಬೇಕು ನಿಮಗೆ ಅಂದಾಗ ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಏನುಂಟು ಅಥವಾ ವಾಯುವ್ಯದ ಭಾಗ ಅಂತ ಏನುಂಟು ಅದು ಬಹಳ ಪರ್ಫೆಕ್ಟ್ ಆಗಿರಬೇಕಾಗುತ್ತೆ ಅಂದರೆ ಮಾತ್ರ ನಿಮಗೆ ಎಲ್ಲೊಂದು ಕಡೆ ಅದು ಚಂದ್ರನಿಗೆ ಸಂಬಂಧಪಟ್ಟದ ಆ ಪಾರ್ಟ್ ಚೆನ್ನಾಗಿದ್ರೇ ಯಾರಾದರೂ ಇಮೋಷನಲ್ ಆಗಿ ಸಪೋರ್ಟ್ ಮಾಡ್ತಾರೆ ಅಂದರೆ ಮಾನಸಿಕ ರೀತಿಯಲ್ಲಿ ಇಮೋಷನಲ್ ಆಗಿ ನಿಮಗೆ ಸಪೋರ್ಟ್ ಅಂದ್ರು ಮಾಡಿಯೇ ಮಾಡಿ ಇಲ್ಲ ಏನಾಗುತ್ತೆ ಆ ಮನೆಗೆ ಈಗ ಮದುವೆ ಆಗಿ ಯಾರು ಸೋಸೆ ಬಂದರು ಅಂತ ಇಟ್ಕೊಳ್ಳೋಣ ಅತ್ತೆ ಮತ್ತೆ ಸೊಸೆಗೆ ಆಗುವುದೇ ಇಲ್ಲವೊ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ರೈಟ್ ತಾನೆ ಇಂಥ ಒಂದು ಪರಿಸ್ಥಿತಿ ಓಕೆನಾ ಸೊ ಅರ್ಥ ಮಾಡ್ಕೊಳ್ಳಿ ಓಕೆ ವಾಸ್ತುವಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ ಅದಕ್ಕೋಸ್ಕರ ಸಣ್ಣ ಸಣ್ಣ ವಿಚಾರಗಳೇ ಸಣ್ಣ ಸಣ್ಣ ಮಟ್ಟಿಗೆ ಇದ್ದ ವಿಚಾರಗಳು ದೊಡ್ಡ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ಅಲ್ಲವಾ ಅಲ್ಲಿ ಅದು ಸರಿ ಇಲ್ಲ ಅಂತ ಹೇಗೆ ಗೊತ್ತಾಗುತ್ತೆ ಮನೆಗೆ ಬಂದಂಥ ಸೊಸೆ ಅತ್ತೆ ಜೊತೆಗೆ ಸಪೋರ್ಟ್ ಆಗ್ತಾಳ ಇಲ್ವಾ ಇದರಿಂದ ಗೊತ್ತಾಗುತ್ತೆ ನಿಮಗೆ ಅಪಾರ್ಟ್ ಸರಿ ಇದೆಯಾ ಇಲ್ವ ಅಂತ ಓಕೆ ಇದೊಂದು ವಿಚಾರ ಎರಡನೇ ವಿಚಾರ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಕೋರ್ಟ್ ಕಚೇರಿಗೆ ನಲಿತಾ ಇದ್ದೀರಾ ನಿಮ್ಮ ಪ್ರಾಪರ್ಟಿ ವಿಷಯ ಏನು ನೋಡೋದಲ್ಲ ಕೋರ್ಟ್ ಇದೆ ಅಂದಾಗ ಅದು ಪ್ರಾ ಅದು ನಿಮ್ಮ ನಾರ್ತ್ ವೆಸ್ಟ್ ಕಾರ್ನರ್ ಸರಿ ಇಲ್ಲ ಅಂತಾಯಿತು ಇನ್ನೊಂದರೆ ನೀವು ಕೆಲಸಕ್ಕೆ ಹೋಗ್ತಾ ಇದ್ದರೆ ಯಾವ ಕಂಪನಿಯಲ್ಲಿ ಕೆಲಸ ಬೇಕು ಬ್ಯಾಂಕಲ್ಲಿ ಕೆಲಸ ಬೇಕು ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಬೇಕು ಅದು ಸಿಗ್ತಾನೇ ಇಲ್ಲ ಅಂದಾಗ ಖಂಡಿತವಾಗಿ ನಿಮ್ಮ ನಾರ್ತ್ ವೆಸ್ಟ್ ಸರಿ ಇಲ್ಲ ಅಂತ ಇದು ವಾಯುವ್ಯ ಭಾಗ ಎಲ್ಲೊಂದು ಕಡೆ ಸಮಸ್ಯೆಗಳಾಗಿದೆ ಅಂತಲೇ ಇಂಡಿಕೇಷನ್ ಇರ್ತಾರೆ ರೈತಾನೆ ಇನ್ನೇನಿರ್ತದೆ ಹೇಳಿಕೊಡ್ತಾನೆ ಕರೆಯಲ್ಲಿದ್ದಾರೆ ಜಸ್ಟ್ ಮೊದಲು ಬೇಡ ಹಲೋ ಹಲೋ ಅಮ್ಮ ನಮಸ್ತೆ ನಮಸ್ತೆ ಸರ್ ಯಾರು ಮಾತಾಡ್ತಿದ್ರಮ್ಮ ಎಲ್ಲಿಂದ ತೀರ್ಥಳ್ಳಿಯಿಂದ ಕಮಲಾ ಅಂತ ಸರಿ ಯಾರ ಬಗ್ಗೆ ತಿಳ್ಕೊಬೇಕಮ್ಮ ತಂಗಿ ಬಗ್ಗೆ ತಿಳ್ಕೊಬೇಕಾಗಿತ್ತು ಸರಿ ತಂಗಿ ಬಗ್ಗೆ ನೀವು ಹೇಳಿದ್ರೆ ಕೇಳ್ತಾರಮ್ಮ ಅವರು ಕೇಳ್ತಾರೆ ಸರ್ ಆತ ಓಕೆ ಹಾಗಾದ್ರೆ ಹೇಳಿ ಅವರ ಹೆಸರು ಹುಟ್ಟಿದ ದಿನಾಂಕ ಹೇಳಿ ಅಮ್ಮ ಯಶೋದಾ ಓಕೆ 25 ಹ್ಮ್ 1 ಹ್ಮ್ 1980 ಓಕೆ ಸಮಯ ಕುಂದಾಪುರದಲ್ಲಿ ಆನ್ಗಳಿ ಮಿತ್ರ ಅದು 620 ಸಾಯಂಕಾಲ 620 ಸಾಯಂಕಾಲ ಓಕೆ ಓಕೆ ರೈಟ್ ಅಮ್ಮ ಏನು ತಿಳ್ಕೊಳ್ಬೇಕು ಅಮ್ಮ ಹೇಳಿಬಿಡಿ ಏನ್ ತಿಳ್ಕೊಬೇಕು ಅಂತಂದ್ರೆ ತುಂಬಾ ಎದ್ರಕ್ತ ಇದ್ದಾಳೆ ಸರ್ ನನಗೆ ಹೆದ್ರಿಕೆ ಆಗ್ತಾ ಇದೆ ಭಯ ಆಗ್ತಿದೆ ಏನಾದ್ರು ಮುಟ್ಟುದ್ರೆ ಆಯ್ತೇನೋ ನನಗೆ ಯಾರು ಏನಾರು ಮಾಡ್ಬಿಡ್ತಾರೇನೋ ಅಂತ ತುಂಬಾ ಭಯ ಪಡ್ತಾ ಇದ್ದಾಳೆ ಇಲ್ಲಮ್ಮ ಅದು ಮಾನಸಿಕ ರೀತಿಯ ತೊಂದ್ರೆ ಅಮ್ಮ ಅದು ಅದಕ್ಕೆ ನೀವು ಗೆ ಹೋಗ್ಬೇಕಮ್ಮ ಅದಕ್ಕೆ ಬೇರೆ ಉಪಾಯ ಇಲ್ಲಮ್ಮ ತಾಯಿ ಕೌನ್ಸಿಲಿಂಗ್ ಹೋಗ್ಬೇಕಾಗುತ್ತೆ ಆನಂತರ ನಿಮ್ಮ ಮನೆ ಪಶ್ಚಿಮದ ಭಾಗವನ್ನು ಚೆನ್ನಾಗಿಟ್ಕೊಳ್ಳುವಾಗ ನಾರ್ತ್ ವೆಸ್ಟ್ ಅನ್ನ ತೊಂದರೆ ಪಶ್ಚಿಮದ ಭಾಗ ತೊಂದರೆಗೊಳಗಾಗಿರುವಂಥ ಅದು ವಾಸ್ತುವಿನ ವಿಚಾರಮ್ಮ ಅದರಲ್ಲಿ ಸರಿ ಮಾಡ್ಕೊಳ್ಬೇಕು ಆನಂತರ ಕೌನ್ಸಿಲಿಂಗ್ ಮಾಡಲೇಬೇಕಮ್ಮ ಕೌನ್ಸಿಲಿಂಗ್ ಮಾಡಲಿ ಆಗುದಿಲ್ಲ ಮದುವೆ ಒಂದು ಕೀಳರಿಮೆ ಅಂತ ಉಂಟು ಕೀಳರಿಮೆ ಗೊತ್ತಾಯ್ತಾ ಸೊ ಅದು ಬರ್ತಾ ಇರ್ತದೆ ಅವರಿಗೆ ಬಾರಿ ಬಾರಿ ಏನೋ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರ ಇಂಡಿಕೇಶನ್ ಅಮ್ಮ ದಯವಿಟ್ಟು ಬೇರೆ ವಿಚಾರದಲ್ಲಿ ನಾನು ಮಾತಾಡಲ್ಲಮ್ಮ ಕೌನ್ಸಿಲಿಂಗ್ ಮಾಡಿದರೆ ತುಂಬ ಚೆನ್ನಾಗಿರ್ತಾರಮ್ಮ ಆನಂತರ ಮನೆಯನ್ನು ಸ್ವಲ್ಪ ವಾಸ್ತು ಪ್ರಕಾರ ಇಟ್ಟುಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟನ್ನು ಅವ್ರ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಮಾರ್ತ ಮಾಡ್ಕೊಳ್ತಾಯಿ ಓಕೆನಾ ಸರಿ ಒಳ್ಳೇದಾಗಲಿಮ್ಮ ಹೋಗಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಕೆಲವೊಂದು ವಿಚಾರದಲ್ಲಿ ಆಗುದಿಲ್ಲ ಪರಿಹಾರ ಎಲ್ಲ ಅಷ್ಟು ಸುಲಭದಲ್ಲಿ ವರ್ಕ್ ಆಗುದಿಲ್ಲ ಅಂತ ಹೇಳ್ತೇನೆ ಮೆಂಟಲ್ ರಿಲೇಟೆಡ್ ಪ್ರಾಬ್ಲಮ್ ಇದ್ದಾಗ ಡೆಫಿನೆಟ್ ಆಗಿ ನಿಮ್ಮ ವಾಯುವ್ಯ ಮತ್ತು ಪಶ್ಚಿಮದ ಭಾಗ ಅಂತ ಹೇಳಿ ಇಂಡಿಕೇಶನ್ ಅದಕ್ಕೋಸ್ಕರ ಅರ್ಥ ಮಾಡ್ಕೊಂಡೆ ತುಂಬಾ ಚೆನ್ನಾಗಿದೆ ತುಂಬಾ ಫೇವರೇಬಲ್ ಆಗುತ್ತೆ ರೈಟ್ ಓಕೆ ಸೊ ಅದನ್ನು ಸರಿ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ಈ ವಿಚಾರಗಳು ಕೂಡ ಸರಿಯಾದ ರೀತಿಯಲ್ಲಿ ಮುಂದುವರಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅಂತ ಒಂದು ಇಂಡಿಕೇಷನ್ ಓಕೆ ಗೊತ್ತಾಯಿತು ಈಗ ಬಂದ್ಬೇಡ ಸೊ ನಾರ್ತ್ ವೆಸ್ಟ್ ಹೇಗೆ ಗೊತ್ತಾಯ್ತು ನಿಮಗೆ ಅಲ್ವಾ ಯಾವ ರೀತಿ ಅದು ತೊಂದರೆಗಳಾಗುತ್ತೆ ಯಾವ ರೀತಿ ಅದು ಸಮಸ್ಯೆಯನ್ನು ನಿಮಗೆ ನಿಮಗೋಸ್ಕರ ಸಮಸ್ಯೆ ಅನ್ನೋದು ಕ್ರಿಯೇಟ್ ಮಾಡುತ್ತೆ ರೈಟ್ ತಾನೆ ಹಾಗಾದ್ರೆ ಅಲ್ಲಿ ಎಲ್ಲೊಂದು ಕಡೆ ಟಾಯ್ಲೆಟ್ ಬಂದುಬಿಡ್ತು ಕೆಲವರೆಲ್ಲ ಆ ಪಾಟನ್ನು ಕಟ್ ಮಾಡ್ಕೊಂಡಿರ್ತಾರೆ ಪಾರ್ಕಿಂಗಿಗೆ ಬೇಕಾಗಿ ಕೆಲವರು ಟಾಯ್ಲೆಟ್ ಪಿಟ್ಟನ್ನು ಅಲ್ಲೇ ಮಾಡಿರ್ತಾರೆ ಆ ಕಾರ್ನರ್ನಲ್ಲಿ ಟಾಯ್ಲೆಟ್ ಪಿಟ್ಟು ಬಂದಿರ್ತದೆ ಇನ್ನು ಕೆಲವೊಮ್ಮೆ ಏನಾಗುತ್ತೆ ನಿಮಗೆ ಎಲ್ಲೊಂದು ಕಡೆ ಆ ಪಾಟಲ್ಲಿ ಆ್ಯಂಟಿ ಕಲರನ್ನು ಅನ್ನು ಕೊಟ್ಕೊಂಡಿರ್ತೀರ ಕೆಲವು ಕಚರ ಸಾಮಾನುಗಳನ್ನ ಹಾಕೊಂಡಿರ್ತೀರಾ ಕಚರಗಳನ್ನು ಹಾಕ್ಕೊಂಡಿತ್ತು ಸೊ ಇದೆಲ್ಲ ಬಹಳ ಸಮಸ್ಯೆಯನ್ನು ಕ್ರಿಯೇಟ್ ಮಾಡ್ತೇನೆ ನಿಮಗೆ ನೋಡಿ ಅಲ್ಲಿ ತುಂಬ ದೊಡ್ಡ ಮಟ್ಟಿಗೆ ಸಮಸ್ಯೆ ಕ್ರಿಯೇಟ್ ಮಾಡುವಂಥದ್ದು ಬ್ರೌನ್ ಕಲರ್ ಗ್ರೀನ್ ಕಲರ್ ರೆಡ್ ಕಲರ್ ಬ್ರೌನ್ ಗ್ರೀನ್ ಮತ್ತು ರೆಡ್ ಕಲರ್ ಅ ಮೋಸ್ಟ್ ಅಷ್ಟಾಗಿ ಅದು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡ್ತೇವೆ ಅಂದರೆ ವಾಯುವ್ಯದ ಭಾಗ ಟೋಟಲ್ ಕೆಟ್ಟೋದಾಗಿ ನಿಮಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡಲಿಕ್ಕೆ ಇಲ್ಲ ಅಂತ ಹೇಳ್ತಾರೆ ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಸರಿ ಮಾಡಿಕೊಳ್ಳಿಕ್ಕೆ ನಿಮ್ಮಿಂದ ಆಗುತ್ತಾ ಅಂತ ಪ್ರಯತ್ನ ಮಾಡಿ ಇಲ್ಲಾಂದರೆ ಯಾರಾದರೂ ಮಹಾವಾಸ್ತು ಎಕ್ಸ್ಪರ್ಟ್ ಇದ್ದರೆ ಅವರನ್ನು ಮನೆಗೆ ಕರ್ಸ್ಕೊಂಡು ಬಂದು ಅದನ್ನು ಸ್ವಲ್ಪ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದರ ಮುಖಾಂತರ ಒಳ್ಳೆ ರಿಸಲ್ಟನ್ನು ಪಡಿಲಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಅದನ್ನು ಮಾಡ್ಕೊಳ್ಬೋದು ಇಲ್ಲಾಂದರೆ ಚಂದ್ರನಿಗೆ ಪರಿಹಾರ ಮಾಡ್ಕೊಳ್ಬೇಕು ಪ್ರತಿ ಸೋಮವಾರ ಸೋಮವಾರ ದಿವಸ ಎರಡು ಕಿಲೋ ಅಕ್ಕಿ ಎರಡು ಕಿಲೋ ಸಕ್ಕರೆ ಆನಂತರ ಅಕ್ಕಿ ಮತ್ತು ಸಕ್ಕರೆ ಇದನ್ನು ನೀವು ಯಾವುದೇ ದೇವಸ್ಥಾನಕ್ಕೆ ದಾನ ಮಾಡಿದಾಗ ಯಾವುದೇ ದೇವಸ್ಥಾನಕ್ಕೆ ದಾನ ಮಾಡಿ ಅದು ಅಲ್ಟಿಮೇಟ್ ಆದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆ ತೀರಾ ತೀರ ಈಗ ಸಪೋರ್ಟ್ ಇಲ್ಲ ಅದನ್ನು ಸರಿ ಮಾಡಲಿಕ್ಕೆ ಆಗೋದಿಲ್ಲ ವಾಸ್ತು ಪ್ರಕಾರ ಸರಿ ಮಾಡಿ ಹಾಗಾದರೆ ಎರಡು ಕಿಲೋ ಸಕ್ಕರೆ ಮತ್ತು ಎರಡು ಕಿಲೋ ಅಕ್ಕಿಯನ್ನು ಬೆಳೀತಿಗೆ ಅದರಲ್ಲೂ ಬಿಳಿ ಅಕ್ಕಿ ಆಗಬೇಕು ಬಿಳಿ ಅಕ್ಕಿಯನ್ನು ಯಾವುದಾದ್ರೂ ದೇವಸ್ಥಾನಕ್ಕೆ ನಿಮ್ಮ ಕೈಯಿಂದ ದಾನ ಮಾಡಿ ಅಂತ ಹೇಳ್ತೇನೆ ಪ್ರತಿ ಸೋಮವಾರ ಸೋಮವಾರ ಮಾಡಿ ಆಗ ನಿಮಗೆ ಆ ಒಂದು ನಾರ್ತ್ ವೇಸ್ಟ್ ಕಾರ್ನರಿಂದ ಬರ್ತಕ್ಕಂಥ ಸಮಸ್ಯೆಗಳು ನೋಡಿ ಅದು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಡೆಫಿನೆಟ್ ಅಲ್ಲಿ ತಕ್ಕ ಮಟ್ಟಿಗೆ ಒಂದು ಟೆಂಪರರಿ ಸಹಾಯ ಅಂತೂ ಬಂದೇ ಬರ್ತದೆ ಸೊ ಅದನ್ನು ಮಾಡಿ ನೋಡ್ಬೋದು ನೀವು ಆನಂತರ ಹೇಗೂ ಅಲ್ಲಿ ಟಾಯ್ಲೆಟ್ ಬಾತ್ರೂಮ್ ಇದ್ರೆ ಕ್ಲೀನಾಗಿ ಇರಲೇಬೇಕು ಇನ್ನು ಆ್ಯಂಟಿ ಕಲರ್ ಪೇಂಟ್ ಇದ್ದರೆ ಅದನ್ನು ತೆಗಿಲೇಬೇಕು ಆನಂತರ ನೀವೇನು ಮಾಡಿ ಬೇಕಾಗುತ್ತೆ ಅಲ್ಲಿ ಎಲ್ಲೊಂದ್ ಕಡೆ ಆ ಪಾಠನ ಕ್ಲೀನ್ ಇಟ್ಕೊಳ್ಳೋದು ಡಂಪ್ ಮಾಡಿದರೆ ಈಗ ಡಂಪ್ ಮಾಡಿದರೆ ಏನಾಗುತ್ತೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಎಲ್ಲೊಂದು ಕಡೆ ನಿಮ್ಮ ಕೋರ್ಟ್ ಕಚೇರಿಯಲ್ಲಿ ಇದ್ದಂತಹ ಕೇಸ್ ಏನುಂಟು ಅದು ಪೋಸ್ಟ್ ಪೋಸ್ಟ್ಪೋನ್ ಆಗ್ತಾ ಹೋಗ್ತದೆ ಪೋಸ್ಟ್ಪನ್ ಇವತ್ತು ಹಿಯರಿಂಗ್ ಇಲ್ಲೇ ನಾಳೆ ಇಲ್ಲ ಏನೋ ಒಂದಾಗಿದೆ ಪೋಸ್ಟ್ ಒನ್ ಪೋಸ್ಟ್ ಒನ್ ಪೋಸ್ಟ್ಪೋನ್ ಆಗ್ತಾ ಹೋಗ್ತದೆ ಅದೊಂದು ಆಯಿತು ಇನ್ನು ಕೆಲವೊಮ್ಮೆ ಏನಾಗುತ್ತೆ ಎಲ್ಲೊಂದು ಕಡೆ ನೀವು ಒಂದು ಬ್ಯಾಂಕಿಗೆ ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿರ್ತೀರ ಅದು ಪೋಸ್ಟ್ಪೋನ್ ಆಗ್ತಾ ಇರ್ತದೆ ಏನೋ ಕೇಳಿರ್ತಾರೆ ಇನ್ನೇನೋ ಮಾಡಿರ್ತಾರೆ ಆಗೋದಿಲ್ಲ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂದಾಗ ಡೆಫಿನೆಟಾಗಿ ನಿಮ್ಮ ನಾರ್ತ್ ವೆಸ್ಟ್ ಅಂದರೆ ಶನಿಯ ಸಾಮಾನುಗಳನ್ನು ನೀವು ಹಾಕಿರ್ತೀರ ಅಂತಲೇ ಇಂಡಿಕೇಶನ್ಸ್ ಅನ್ಯ ಸಾಮಾನುಗಳು ಅದು ಕಬ್ಬಿಣದ ಸಾಮಾನು ಇರ್ಬೋದು ಓಲ್ಡ್ ಸಾಮಾನು ಇರ್ಬೋದು ಅಲ್ವಾ ಕೆಲವರಿಗೆ ಇಮೋಷನ್ಗೆ ಒಳಗ ಇಮೋಷನ್ಸ್ಗೆ ಒಳಗಾಗಿ ಕೆಲವು ಸಾಮಾನುಗಳನ್ನು ಅಲ್ಲಿನೇ ಇಟ್ಕೊಂಡು ಅಂಥ ಸಾಮಾನು ಸೊ ಇಂಥದ್ದನ್ನೆಲ್ಲ ನೀವು ಇಟ್ಕೊಳ್ಳುವಂಥ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರೋದರಿಂದ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೋಡಿ ಅದು ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ರೈಟ್ ತಾನೇ ಓಕೆ ಸೊ ಅದಕ್ಕೋಸ್ಕರ ಅಂತದಿದ್ದಾಗ ಅದನ್ನು ಕ್ಲೀನ್ ಮಾಡಿ ತೆಗಿಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು ಕೆಲವೊಮ್ಮೆ ಏನಾಗುತ್ತೆ ಕೋರ್ಟ್ ಕಚೇರಿ ವಿಚಾರದಲ್ಲಿ ಜಗಳ ಆಯಿತು ಅಥವಾ ಬ್ಯಾಂಕ್ನ ಒಂದು ಬ್ಯಾಂಕಿನಲ್ಲಿ ನಿಮಗೆ ಲೋನ್ ಅದರ ಮುಖಾಂತರ ಜಗಳ ಆಯಿತು ಅಥವಾ ಮನೆಗೆ ಎಂಟ್ರಿ ಆದಂಥ ಸೊಸೆ ಅತ್ತೆ ಮುಖಾಂತರ ಅಥವಾ ಇಡೀ ಮನೆಯಲ್ಲಿ ಜಗಳ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಬೇಡಿ ಡೆಫಿನೆಟ್ ಆಗಿ ಅಲ್ಲಿ ಯಾತೋ ರೆಡ್ ಕಲರ್ ಬಂದಿರಬೇಕು ಅಥವಾ ವಯರ್ ಬಂದಿರಬೇಕು ಅಥವಾ ಯಾವುದೋ ತಾಮ್ರದ ಐಟಮ್ಗಳನ್ನು ಅಲ್ಲಿ ನೀವು ಹಾಕೊಂಡಿರಬೇಕು ಅದಕ್ಕೋಸ್ಕರ ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ಈಗ ರೈತನೇ ಅದಕ್ಕೋಸ್ಕರ ಅಲ್ಲಿ ಏನಾಯಿತು ಎಲ್ಲ ಒಂದು ಕಡೆ ಅದು ಸಪೋರ್ಟೇ ಮಾಡ್ತಾ ಇಲ್ಲ ಸಿಟ್ಟು ಬಾಲಿಗೆ ಸ್ಟಾರ್ಟ್ ಆಯಿತು ತುಂಬ ಪ್ರಾಬ್ಲಮ್ ಕ್ರಿಯೇಟ್ ಇಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆದಾಗ ಕೂಡ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಉಂಟು ಅಂತೇಳಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿದೆ ಇನ್ನು ನಿಮಗೆ ಯಾರಿಂದ ಸಪೋರ್ಟ್ ಪಡ್ಕೊಳ್ಬೇಕು ಯಾರಿಂದ ಸಪೋರ್ಟ್ ಬೇಕು ಅವರ ಫೋಟೋವನ್ನು ಅಲ್ಲಿ ಅಂಟಿಸುವುದು ಅಥವಾ ಯಾವ ಬ್ಯಾಂಕಲ್ಲಿ ಲೋನ್ ಬೇಕು ಆ ಬ್ಯಾಂಕಿನ ಒಂದು ಲೋಗೋವನ್ನು ತೆಗೆದು ಅಲ್ಲಿ ಅಂಟಿಸುವುದು ಅಥವಾ ನಿಮಗೆ ಗೌರ್ಮೆಂಟ್ ಜಾಬ್ ಆಗಬೇಕು ಯಾಕಂದರೆ ಗೌರ್ಮೆಂಟ್ನ ಒಂದು ಲೋಗೋ ಗೌರ್ಮೆಂಟ್ನ ಲೋಗೋ ಅಂದ್ರೆ ಅಶೋಕ ಸ್ತಂಭ ಅಂತ ಹೇಳಿದ್ರೆ ಅಶೋಕ ಸ್ತಂಭನ ಅಲ್ಲಿ ಇಟ್ಟುಕೊಳ್ಳುವುದು ಅಲ್ವಾ ಇದರಿಂದಾಗಿ ಗೌರ್ಮೆಂಟಿಂದ ಕೂಡ ಸಪೋರ್ಟನ್ನು ಪಡ್ಕೊಳ್ಬೋದು ನೀವು ಅಥವಾ ನಿಮಗೆ ಯಾರಿಂದ ಸಪೋರ್ಟ್ ಪಡ್ಕೊಳ್ಕೊಂಡು ಅವರ ಒಂದು ಅಲ್ಲಿ ಹಚ್ಚುವುದರಿಂದ ಅಥವಾ ಆ ಕಂಪನಿಯ ಲೋಗವನ್ನುಲ್ಲಿ ಹಚ್ಚುವುದರಿಂದ ಆಗಿ ನಿಮಗೆ ಸಪೋರ್ಟ್ ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಈ ಟೆಕ್ನಿಕ್ಗಳನ್ನು ಫಾಲೋ ಮಾಡಿದಾಗ ಹಲವಾರು ರೀತಿಯಲ್ಲಿ ನಿಮಗೆ ಇದ್ದಂಥ ಸಮಸ್ಯೆ ಸಾಲ್ವ್ ಆಗುತ್ತೆ ಅಥವಾ ನಿಮಗೆ ಸಪೋರ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆಗಿ ಆಗುತ್ತೆ ಸೊ ಇದನ್ನು ನೀವು ಓರಿಗೆ ಹಚ್ಚಿ ನೋಡ್ಬೋದು ಅಂತ ಹೇಳಿದ್ರೆ ಗೊತ್ತಾಗುತ್ತೆ ನಿಮಗೆ ಇನ್ನೂ ಎಲ್ಲ ಮಾಡಿದಪ್ಪ ಏನು ಸಮಸ್ಯೆ ಬರ್ತಾನೆ ಉಂಟು ಸಾಲ್ವೇ ಆಗ್ತಾ ಇಲ್ಲ ಮತ್ತು ನೀವು ಜ್ಯೋತಿಷ್ ಶಾಸ್ತ್ರ ಸಂಖ್ಯಾಶಾಸ್ತ್ರ ಮತ್ತು ವಾಸ್ತು ಇದು ಮೂರಕ್ಕೂ ಸರೆಂಡರ್ ಆಗಬೇಕಾಗುತ್ತೆ ರೈಟ್ ತಾನೆ ಆ ನಂತರದ ವಿಚಾರ ಬೇರೆ ಇರ್ತದೆ ಓಕೆನಾ ಯಾಕಂದರೆ ದಶಾಭಕ್ತಿ ನಡೆಯುವಾಗ ಕೂಡ ಸಮಸ್ಯೆ ಕ್ರಿಯೇಟ್ ಆಗಿರ್ಬೋದು ನಿಮಗೆ ದಶಾಭಕ್ತಿ ಯಾವುದೋ ರಾಹು ದಶ ನಡೀತಾ ಉಂಟು ಅಥವಾ ನಿಮ್ಮ ಸಿರೀಸ್ ಬಂದು ನಲವತ್ತರಿಂದ ನಲವತ್ತೊಂಬತ್ತು ರನ್ನಿಂಗ್ ಆಗ್ತಾ ಉಂಟು ಸೋ ಸಂದರ್ಭದಲ್ಲಿ ಕೂಡ ಏನಾಗುತ್ತೆ ನಿಮಗೆ ಬಹಳಷ್ಟು ಸಮಸ್ಯೆ ಆಗುತ್ತೆ ನಲವತ್ತರಿಂದ ನಲವತ್ತೊಂಬತ್ತು ಅದು ಕೂಡ ಗೌರ್ಮೆಂಟ್ ರಿಲೇಟೆಡ್ ಆದರೆ ತುಂಬ ತೊಂದರೆ ಕ್ರಿಯೇಟ್ ಆಗುತ್ತೆ ನಿಮಗೆ ಗೌರ್ಮೆಂಟಲ್ಲಿ ಮುಂದೆ ಹೋಗಲಿಕ್ಕೇ ಬಿಡುವುದಿಲ್ಲ ಅಂಥ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗ ನೀವು ವಾಸ್ತು ನಿಮಾಲಜಿ ಮತ್ತು ಜ್ಯೋತಿಷ್ ಶಾಸ್ತ್ರಕ್ಕೆ ಸರೆಂಡ್ರಾಗಬೇಕಾದಂಥ ಅನಿವಾರ್ಯತೆ ನಿಮ್ಮ ಪಾಲಿಗೆ ಒಂದು ಖಂಡಿತ ಬರ್ಬೋದು ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದಾಗ ಅದು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಓಕೆನಾಗ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಸೊ ಸಪೋರ್ಟ್ ಸಿಗಲಿಲ್ಲ ಅಂದರೆ ಇದನ್ನೆಲ್ಲ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ರೈಟ್ ತಾನೆ ಆನಂತರ ಚಂದ್ರನ ಮಂತ್ರ ಜಪ ಮಾಡೋದು ಸೋಮವಾರ ದಿವಸ ಈಶ್ವರನ ಟೆಂಪಲ್ಗೆ ಹೋಗೋದು ಆನಂತರ ಎರಡು ಕಿಲೋ ಸಕ್ಕರೆ ಎರಡು ಕಿಲೋ ಎರಡು ಕಿಲೋ ಸಕ್ಕರೆ ಎರಡು ಕಿಲೋ ಮತ್ತು ಎರಡು ಲೀಟರ್ ಹಾಲನ್ನು ಬೇಕಾದ್ರೆ ಇಟ್ಕೊ ಎರಡು ಕಿಲೋ ಸಕ್ಕರೆ ಎರಡು ಲೀಟರ್ ಹಾಲು ಮತ್ತು ಎರಡು ಕಿಲೋ ಅಕ್ಕಿ ಇಷ್ಟನ್ನು ಪ್ರತಿ ಸೋಮವಾರ ಸೋಮವಾರ ದಿವಸ ನಿಮ್ಮ ಸಮಸ್ಯೆ ನಿವಾರಣೆ ಆಗುವವರಿಗೆ ನೀವು ದಾನ ಮಾಡ್ತಾ ಹೋದಾಗ ಆಗಿ ಅದು ಅಲ್ಟಿಮೇಟಾದಂಥ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದ್ರೆ ಟ್ರೈ ಮಾಡಿ ಅಂತ ಹೇಳ್ತೇನೆ ಅಲ್ವ ಏನಾಗುತ್ತೆ ಟ್ರೈ ಮಾಡೋದ್ರಿಂದ ಅಲ್ವಾ ನಿಮಗೆ ತುಂಬ ದೊಡ್ಡ ಖರ್ಚಂದು ಬರುವುದಿಲ್ಲ ಒಂದು ಸಣ್ಣ ಖರ್ಚು ಇರ್ತದೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಒಂದು ಪುಣ್ಯನೂ ಬರುತ್ತೆ ಆನಂತರ ಚಂದ್ರಮನಿಂದ ಚಂದ್ರಮನೆಯಿಂದ ಇದ್ದಂತಹ ಸಮಸ್ಯೆಗಳು ಕೂಡ ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಏನು ಸಮಸ್ಯೆ ಆಗಲ್ಲ ಆಗ ಸಪೋರ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಏನು ಬ್ಯಾಂಕ್ ಲೋನ್ ಆಗಿಲ್ಲ ಕೋರ್ಟ್ ಕಚೇರಿಯಲ್ಲಿ ಕೇಸ್ ಇದೆ ಅದು ಪೋಸ್ಟ್ ಮನ್ ಆಗ್ತಾ ಉಂಟು ಮನೆಗೆ ಬಂದ ಸೋಸೆ ಸಪೋರ್ಟ್ ಮಾಡ್ತಾ ಇಲ್ಲ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ ತುಂಬಾ ಜಗಳ ಆಗ್ತಾ ಇದೆ ಯಾರು ಕೂಡ ನಮ್ಮ ಮಾತನ್ನು ಕೇಳುವುದಿಲ್ಲ ತುಂಬಾ ತೊಂದರೆ ಆಗ್ತಾ ಉಂಟು ಅಂದಾಗ ಇಂತಹ ಟೆಕ್ನಿಕ್ ನೀವು ಫಾಲೋ ಮಾಡಿದಾಗ ಅದು ಅಲ್ಟಿಮೇಟ್ ಅನ್ನು ನಿಮ್ಮ ಪಾಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡಿದೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿದೆ ರೈಟ್ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬಂದ್ಬೇಡ ಇನ್ನೊಂದು ಝೋನ್ ಿದೆ ನಿಮ್ಮ ಮನೆಯ ಆಗ್ನೇಯ ಭಾಗ ರೈಟ ಆಗ್ನೇಯ ಭಾಗ ಇದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಯಾಕಂದರೆ ಹಣಕಾಸು ಬೇಕು ಅಂದಾಗ ಆಗ್ನೇಯದ ಭಾಗ ತುಂಬಾ ಚೆನ್ನಾಗಿರಬೇಕು ಆಗ್ನೇಯ ಅಂದರೆ ಅದರ ಅದು ಶುಕ್ರನಿಗೆ ಸಂಬಂಧಪಟ್ಟಂಥ ಒಂದು ದಿಕ್ಕಾಗಿರುತ್ತೆ ಶುಕ್ರ ರಿಲೇಟೆಡ್ ಟು ಶುಕ್ರ ಆಗ್ನೇಯ ಭಾಗದಲ್ಲಿ ನಾವೇನು ಮಾಡ್ತೇವೆ ಅಡುಗೆ ಕೋಣೆಯನ್ನು ಕಂಪಲ್ಸರಿಯಾಗಿ ಇಟ್ಕೊಂಡಿರುತ್ತೆ ಕಂಪಲ್ಸರಿಗೆ ಮೇಜರ್ ಅಡುಗೆ ಕೋಣೆ ಅಲ್ಲಿನೇ ಬರಬೇಕಂತ ಇಂಡಿಕೇಶನ್ ಇರ್ತದೆ ಅದರಿಂದಾಗಿ ಆಗ್ನೇಯ ಭಾಗದಲ್ಲಿ ಅಡುಗೆ ಕೋಣೆಯನ್ನು ಮಾಡಿಕೊಳ್ಳೋದು ಅತ್ಯಂತ ಸೂಕ್ತವಾದ ಒಂದು ಸ್ಥಳ ಅಂತ ಹೇಳ್ತೇನೆ ಕರೆಕ್ಟಾಗಿ ಆಗ್ನೇಯ ಭಾಗ ಎಲ್ಲಿ ಬಂದಿದೆ ಅದನ್ನು ಗುರುತು ಮಾಡಿಕೊಂಡು ಅಲ್ಲಿ ಫ್ಲೇಮನ್ನು ಇಟ್ಟುಕೊಂಡು ಅಡುಗೆಯನ್ನು ಮಾಡೋದು ಸ್ಟವನ್ನ ಇಟ್ಕೊಂಡು ಅಡುಗೆಯನ್ನು ಮಾಡೋದು ಗ್ಯಾಸ್ ಸ್ಟವ್ ಇಟ್ಕೊಂಡು ಅಡುಗೆಯನ್ನು ಮಾಡೋದು ಈಸ್ ಅ ಮೋಸ್ಟ್ ಫೇವರಬಲ್ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ನಿಮಗೆ ಹಣಕಾಸಿನಲ್ಲಿ ಇದ್ದಂಥ ಆಪ್ಸ್ಟಕಲ್ಸ್ ಏನೂ ಅದರ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಇದನ್ನು ಟ್ರೈ ಮಾಡ್ಬೋದು ನೀವು ಓಕೆನಾ ಬಟ್ ಏನಾಗುತ್ತೆ ಗೊತ್ತಾ ಈಗ ನೋಡಲಿಕ್ಕೆ ಹೋದರೆ ಇದರಲ್ಲಿ ತುಂಬ ಜನಕ್ಕೆ ಕಡಿಮೆ ಅಂದರೂ ಕೂಡ ಒಂದು ನೈಂಟಿ ಫೈವ್ ಪರ್ಸೆಂಟ್ ಜನ ಒಂದು ನೂರು ಜನರ ಒಟ್ಟ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರಿಗೂ ಹಣಕಾಸಿನ ಸಮಸ್ಯೆ ಎಲ್ಲರ ಹಣಕಾಸು ಎಲ್ಲೋ ಒಂದು ಕಡೆ ಸಿಕ್ಕಾಕೊಂಡಿರ್ತದೆ ಯಾರಿಗೋ ಕೊಟ್ಟಿರ್ತಾರೆ ವಾಪಸೇ ಬಂದಿರೋದಿಲ್ಲ ಅಥವಾ ಅವ್ರಿಗೆ ಹಣಕಾಸು ಪೇಮೆಂಟ್ ಸ್ಟ್ರಕ್ ಆಗಿರ್ತದೆ ಇನ್ನೇನಾದರೂ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾಯ ಹಾಗಾದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಏನೋ ಸಮಸ್ಯೆ ಉಂಟು ಅಂತ ಇದೆ ಹಾಗಾದರೆ ನಿಮ್ಮ ಅಗ್ನಿ ಮೂಲೆಯಲ್ಲಿ ಅಥವಾ ನಿಮ್ಮ ಆಗ್ನೇಯ ಭಾಗ ಆಗ್ನೇಯ ಭಾಗ ಎಲ್ಲಂತ ಗೊತ್ತಾಗುತ್ತೆ ನಿಮಗೆ ಪೂರ್ವ ಮತ್ತು ದಕ್ಷಿಣ ಸೇರುವಂಥ ಜಾಗ ಓಕೆ ಪೂರ್ವ ಮತ್ತು ದಕ್ಷಿಣ ಸೇರುವ ಜಾಗಏ ನೋಡಿ ಅದು ಆಗ್ನೇಯ ಅಂತ ಕರಿತೀವಿ ಅಲ್ಲಿ ಅಡುಗೆ ಕೋಣೆ ಬರಬೇಕಾದ ಭಾಗ ಇರೋದು ಅತಿ ಸೊ ಅಲ್ಲಿ ಅಡುಗೆ ಕೋಣೆ ಬಂದಾಗ ಮೇ ಬಿ ನಿಮಗೆ ಹಣಕಾಸಿನಲ್ಲಿ ಇದ್ದಂತಹ ಅಪ್ಸ್ಟಕಲ್ಸ್ ಅದು ದೂರ ಆಗುತ್ತೆ ಬಟ್ ಅಲ್ಲಿ ಅಲ್ಲಿ ಏನನ್ನ ಮಾಡ್ಕೊಂಡಿರ್ತಾರೆ ಸಿಸ್ಟಮ್ ಹೇಗಿರ್ತದೆ ಅದನ್ನು ಕೂಡ ನಾವು ನೋಡ್ಕೊಳ್ಬೇಕಾದಂಥ ಅನಿವಾರ್ಯತೆ ನಾವೇನು ಮಾಡ್ತೇವೆ ಅಲ್ಲಿ ಕಪ್ ಬ್ಲಾಕ್ ಕಲರ್ನ ಪ್ಲಾಟ್ಫಾರ್ಮ್ ಹಾಕೊಂಡಿರ್ತೇವೆ ಕಂಪಲ್ಸರಿಯಾಗಿ ರೈಟ್ ಅನ್ ಬ್ಲಾಕ್ ಕಲರ್ ತೊ ಇದು ಒಳ್ಳೆ ಲಕ್ಷಣಂತೂ ಖಂಡಿತ ಅಲ್ಲ ಬ್ಲಾಕ್ ಕಲರ್ ಪ್ಲಾಟ್ಫಾರ್ಮ್ ಅಲ್ಲಿ ಬರಬಾರ್ದು ಅಂತ ನಾನು ಹೇಳುವುದು ತಾನೇ ಸೊ ಬ್ಲಾಕ್ ಕಲರ್ ಬ್ಲಾಕ್ ಕಲರ್ ಬಂದಾಗ ಏನಾಗುತ್ತೆ ನಿಮ್ಮ ಹಣಕಾಸು ಏನು ಅದು ಎಲ್ಲೊಂದ್ ಕಡೆ ಸ್ಟಕ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ತೊಂದರೆ ತೊಂದರೆಗೊಳಗಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಹಣಕಾಸು ಬರುವುದಿಲ್ಲ ಹಣಕಾಸು ಎಲ್ಲೋ ಒಂದು ಕಡೆ ಏನಾಗುತ್ತೆ ಜಮಾ ಆಗಿಬಿಡ್ತದೆ ನಿಮ್ಮ ಕೈಗೆ ಬರೋದಿಲ್ಲ ನೋಡಲಿಕ್ಕೆ ಎಲ್ಲ ಉಂಟು ಅಲ್ವಾ ಅವನು ಕೊಡಬೇಕು ಇವನು ಕೊಡಬೇಕು ಅಲ್ಲಿಂದ ಆಸ್ತಿ ಮಾರಿ ಬರಬೇಕು ಇದು ಮಾರಿ ಎಲ್ಲ ಉಂಟು ಬಟ್ ನಿಮ್ಮ ಕೈಗೆ ಅಂತೂ ಬರಲ್ಲ ಇಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ ಅದು ಸ್ಟಕ್ ಆಗುತ್ತೆ ಹಣಕಾಸು ಅಂತ ಒಂದು ಅದಕ್ಕೋಸ್ಕರ ಏನಾದರೂ ಹೊಸ ಮನೆ ಕಟ್ಟಿಸುವಾಗ ಈಗ ದಯವಿಟ್ಟು ನನ್ನ ಮಾತನ್ನು ಕೇಳಿಕೊಂಡು ಅಲ್ಲಿಂದ ಎಲ್ಲ ಪ್ಲಾಟ್ಫಾರ್ಮ್ ನೋಡಿದು ತೆಗೆದು ಬೇರೆಲ್ಲಿ ಹಾಕಲಿಕ್ಕೆ ಪ್ರಯತ್ನ ಮಾಡಬೇಡಿ ಬಟ್ ಹೊಸ ಮನೆ ಕಟ್ಟಿಸುವಾಗ ನೀವೇನಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಹೇಳಬಲ್ಲೆ ಅಲ್ಲಿ ಯಾವ ರೀತಿಯ ಒಂದು ಸ್ಲ್ಯಾಬನ್ನು ಅನ್ನು ನೀವು ಹಾಕ್ಕೊಳ್ಬೇಕಂತ ಅದು ಒಳ್ಳೆ ರೀತಿಯಲ್ಲಿ ಅಲ್ಟಿಮೇಟ್ ಆದಂತ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ ಅಂತ ಒಂದು ಇಂಡಿಕೇಶನ್ ರೈಟ್ ತಾನೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಆನಂತರಲ್ಲಿ ಬ್ಲೂ ಕಲರ್ ಬ್ಲಾಕ್ ಕಲರ್ ಒಂದು ಬರಲಿಕ್ಕೇ ಇಲ್ಲ ಬ್ಲೂ ಕಲರ್ ಬಂದಾಗ ಬ್ಲ್ಯಾಕ್ ಕಲರ್ ಬಂದಾಗ ಯೆಲ್ಲೋ ಕಲರ್ ಬಂದಾಗ ಇದು ಬಹಳ ಮಟ್ಟ ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಹಣಕಾಸು ನಿಮ್ಮ ಕೈಗೆ ಫ್ಲೋ ಆಗಲಿಕ್ಕೆ ಬಿಡುವುದಿಲ್ಲ ತೊಂದರೆ ಕ್ರಿಯೇಟ್ ಆಗುತ್ತೆ ಓಕೆ ಇನ್ನು ಕೆಲವರು ಏನು ಮಾಡಿರ್ತಾರೆ ಅಡುಗೆ ಕೋಣೆ ಈಗಿನ ಒಂದು ಹೊಸ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಓಪನ್ ಅಡುಗೆ ಮನೆ ಅಂತ ಓಪನ್ ಅಡುಗೆ ಮನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅದು ಶುಕ್ರನ ಜಾಗ ರೈಟ್ ತಾನೆ ಶುಕ್ರ ಅಂದರೆ ಶುಕ್ರ ನಿಮ್ಮ ಮನೆ ಪತ್ನಿ ಓಕೆನಾ ನಿಮ್ಮ ಮನೆ ಪತ್ನಿ ಅಥವಾ ಸ್ತ್ರೀಯರು ಶುಕ್ರ ಅಂದರೆ ರೈಟ್ ಶುಕ್ರ ಸ್ತ್ರೀ ಸ್ತ್ರೀಯರು ಹೇಗಿರ್ತಾರಪ್ಪ ಅಲ್ವಾ ಎಲ್ಲ ಸೀರೆಯನ್ನೆಲ್ಲ ಉಟ್ಕೊಂಡು ಅವರೆಲ್ಲ ಇದನ್ನು ಮುಚ್ಕೊಂಡಿರ್ತಾರೆ ರೈತಾನೆ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟಾಗಿ ಅಲ್ವಾ ಯಾವುದು ಕೂಡ ಅಲ್ಲಿ ಪ್ರದರ್ಶನ ಆಗುವಾಗಿಲ್ಲ ನಿಮ್ಮ ಅಡುಗೆ ಕೋಣೆ ಕೂಡ ಹಾಗೇ ಇರಬೇಕಾಗುತ್ತೆ ಎಲ್ಲವೂ ಕೂಡ ಮುಚ್ಚಿಕೊಂಡಿರಬೇಕಾಗುತ್ತೆ ಬರೇ ವೆಂಟಿಲೇಷನ್ಗೆ ಬೇಕಾಗಿ ಕಿಟಕಿ ಮಾತ್ರ ಒಂದು ಓಪನ್ ಇರಬೇಕು ಬಾಕಿ ನೀವು ಯಾರಾದರೂ ಹೊರಗಿನಿಂದ ಬಂದಾಗ ನೀವು ಅಡುಗೆ ಮಾಡ್ತಾ ಅವರಿಗಂತೂ ಕಾಣಬಾರ್ದು ನಿಮ್ಮ ಬೆನ್ನು ಅವರಿಗೆ ಕಾಣಬಾರ್ದು ಸೊ ಆ ರೀತಿಯಾಗಿ ನೀವು ಅಡುಗೆ ಮನೆಯನ್ನು ಪ್ರೊಟೆಕ್ಟ್ ಮಾಡಿಟ್ ಪ್ರೊಟೆಕ್ಟ್ ಮಾಡಿ ಇಟ್ಕೊಳ್ಬೇಕಾದಂತಹ ಅನಿವಾರ್ಯತೆ ಏನಾದರೂ ನೀವು ಓಪನ್ ಕಿಚನ್ ಅದು ಇದು ಅಂತ ಮಾಡ್ಕೊಂಡಾಗ ಆಗಿ ನಿಮ್ಮ ಹಣಕಾಸು ಚಲ್ಲಾಂಬಿಲ್ಲಿ ಹೋಗುತ್ತೆ ಯಾವುದೇ ಕಾರಣಕ್ಕೆ ಹಣಕಾಸು ಬರಲಿಕ್ಕೆ ಬಿಡುವುದಿಲ್ಲ ತುಂಬಾ ಇನ್ಸಲ್ಟನ್ನು ಅನುಭವಿಸಬೇಕಾದ ಅನಿವಾರ್ಯತೆ ಬರ್ಬೋದು ಒಂದು ವೇಳೆ ನಿಮ್ಮಲ್ಲಿ ಕೋಟಿ ಕೋಟಿ ಹಣ ಉಂಟು ಕೋಟ್ಯಾಂತರ ಅಂತ ಓಪನ್ ಕಿಚನ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಹೇಗೂ ಹಣ ಖರ್ಚು ಮಾಡಲೇಬೇಕು ಸೊ ಆಗ ತೊಂದರೆ ಇಲ್ಲ ಅಂತ ಹೇಳಿದರೆ ಒಂದು ವೇಳೆ ನಮಗೆ ಒಂದು ಲಿಮಿಟೆಡ್ ಇನ್ಕಮ್ ಬರ್ತಾ ಉಂಟು ಇನ್ಕಮ್ ಸಾಕಾಗೋದಿಲ್ಲ ಅದರಲ್ಲಿ ನೀವೇನೋ ಓಪನ್ ಕಿಚನ್ ಮಾಡಲಿಕ್ಕೆ ಹೋದರೆ ಮತ್ತೆ ಎಲ್ಲ ಓಪನ್ ಅಪ್ ಆಗಿಬಿಡುತ್ತೆ ಓಕೆ ಯಾಕೆ ಶುಕ್ರನ ಎನರ್ಜಿ ಎಲ್ಲ ಪಾನಪ್ಪ ಆಯಿತು ಹಣಕಾಸು ಎಲ್ಲಿಂದಲಿಗೆ ಚಲಾಂಪಿಲೇ ಹೊಟ್ಟೋಯ್ತು ಎಲ್ಲ ಎಂಜಾಯ್ ಮಾಡ್ಲಿಕ್ಕೆ ಹೊರಟೋಯ್ತು ಹಣಕಾಸು ನನ್ನ ಕೈಲಿಲ್ಲ ಅಂತ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗೋದಕ್ಕೋಸ್ಕರ ಓಪನ್ ಕಿಚನ್ ಮಾಡೋದಕ್ಕಿಂತ ಮುಂಚೆ ಬ್ಯಾಂಕ್ ಬ್ಯಾಲೆನ್ಸ್ ಏನುಂಟು ಅದನ್ನು ನೋಡ್ಕೊಳ್ಳಿ ಅಪ್ಪ ಏನು ಮಾಡಿಟ್ಟಿದ್ದಾರೆ ಅಮ್ಮ ಏನು ಮಾಡಿಟ್ಟಿದ್ದಾರೆ ಅಜ್ಜ ಏನು ಮಾಡಿಟ್ಟೋಗಿದ್ದಾರೆ ಅದನ್ನು ನೋಡಿಕೊಂಡು ಓಪನ್ ಕಿಚನ್ ಮಾಡ್ಕೊಳ್ಳಿ ಅನ್ನತಾ ಓಪನ್ ಕಿಚನ್ ಮಾಡಿದಾಗ ಬಹಳಷ್ಟು ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಅನುಭವಿಸಬೇಕಾದ ಅನಿವಾರ್ಯದಲ್ಲಿ ಕೆಲವೊಮ್ಮೆ ಏನಾಗುತ್ತೆ ಓಪನ್ ಕಿಚನ್ ಮಾಡ್ಕೊಂಡ್ರೆ ನೀವು ಪರವಾಗಿಲ್ಲ ಆಗ ನಿಮ್ಮ ದಶಾಭುಕ್ತಿ ಚೆನ್ನಾಗಿರ್ಬೇಕು ದಶಾಭುಕ್ತಿ ಚೆನ್ನಾಗಿದ್ದಾಗ ಅದು ಎಲ್ಲಿವರೆಗೆ ದಶಾಭುಕ್ತಿ ಚೆನ್ನಾಗಿ ಅಲ್ಲಿವರೆಗೆ ಓಕೆ ನಡೀತದೆ ದಶಾಭುಕ್ತಿ ಮತ್ತೆ ಕೆಳಗೆ ಬಿದ್ದೋಯ್ತು ಶುರು ಆಯಿತು ಈಗ ಪ್ರಾಬ್ಲಮ್ ಏನು ಮಾಡ್ತೀರಾ ಈಗ ತೊಂದರೆ ಕ್ರಿಯೇಟ್ ಆಯಿತು ತಾನೇ ಸಮಸ್ಯೆ ಕ್ರಿಯೇಟ್ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನಿಮಗೆ ಗುರುದೇಶ ನಡೀತಾ ಉಂಟು ಅಂತ ಇಟ್ಕೊಳ್ಳೋಣ ಓಕೆ ಗುರು ದೇಶ ಇರಬೇಕಾದ್ರೆ ಓಪನ್ ಕಿಚನ್ ಇದೆ ಏನು ಸಮಸ್ಯೆ ಆಗಲಿಲ್ಲ ಹಣಕಾಸು ಬಂತು ಪ್ರಾಸ್ಪರಿ ಇದೆ ಎಲ್ಲ ಯಾಕಂದರೆ ಆ ದಶಾಭುಕ್ತಿ ಏನು ನಿಮಗೆ ನಿಮಗೆ ಗುರುವಿನ ದಶೆ ಏನುಂಟು ಅದು ಬಹಳ ಸಪೋರ್ಟ್ ಮಾಡುತ್ತೆ ನಿಮಗೆ ಅದೇ ಒಂದು ವೇಳೆ ಆ ಗುರುದೇಶ ಹೋದ ನಂತರ ಶನಿ ಬಂದುಬಿಡ್ತಾನೆ ಶನಿ ಬಂದಾಗ ಏನಾಯಿತು ಶನಿಯ ಪರಿಸ್ಥಿತಿ ನಿಮ್ಮ ಜಾತಕಲ್ಲಿ ಚೆನ್ನಾಗಿಲ್ಲ ಅಂತ ಹೇಳ್ಕೊಂಡು ಶನಿಯ ಪರಿಸ್ಥಿತಿ ಚೆನ್ನಾಗಿಲ್ಲ ಏನೋ ಒಂದು ಸಮಸ್ಯೆ ಉಂಟು ಶನಿಯ ಪರಿಸ್ಥಿತಿಗೆ ಸಂಬಂಧಪಟ್ಟಿದೆ ಹಾಗಾದರೆ ಡೆಫಿನೆಟ್ ಆಗಿ ಎಲ್ಲ ಒಂದು ಕಡೆ ಏನಾಯಿತು ಓಪನ್ ಕಿಚನಿಗೆ ಓಟೋಯ್ತಿ ಓಕೆ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಹಣಕಾಸು ವಿಪರೀತ ಸಮಸ್ಯೆಗಳೊಳಗಾಯಿತು ಸೊ ಇಂಥ ಒಂದು ಪರಿಸ್ಥಿತಿ ಕೂಡ ಕೆಲವೊಂದು ಬಾರಿ ನಿರ್ಮಾಣ ಆಗಿ ಅದಕ್ಕೋಸ್ಕರ ಓಪನ್ ಕಿಚನ್ ಮಾಡಿಕೊಳ್ಳೋದು ನನ್ನ ಅನುಭವದ ಪ್ರಕಾರ ಒಳ್ಳೆ ಲಕ್ಷಣ ಅಲ್ಲ ಇದನ್ನು ಅರ್ಥ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ ಇದುವರೆಗೂ ಕೂಡ ಕಡಿಮೆ ಅಂದರೆ ಕೂಡ ಒಂಬೈನೂರ ನಲ್ವತ್ತು ಮನೆಗಳನ್ನು ವಾಸ್ತು ಪ್ರಕಾರ ಪ್ರಿಪೇರ್ ಮಾಡಿದ್ದೇನೆ ವಿತ್ ರೆಕಾರ್ಡ್ ಓಕೆನಾ ವಿತ್ ರೆಕಾರ್ಡು ವಿತೌಟ್ ರೆಕಾರ್ಡ್ ಒಂದುವರೆ ಸಾವಿರಕ್ಕೆ ಮೇಲೆ ಹೋಗಿದೆ ರೈಟ್ ತಾನೆ ಓಕೆನಾ ಸೊ ಹಾಗಾದ್ರೆ ನಮಗೆ ಆ ಎಕ್ಸ್ಪೀರಿಯನ್ಸ್ ಅನ್ನು ಇಟ್ಕೊಂಡು ಇಲ್ಲಿ ಮಾತಾಡ್ತಾ ಇದ್ದೀನಿ ಎಲ್ಲೆಲ್ಲಿ ಏನೇನು ಉಂಟು ಏನು ಮಾಡ್ತಾರೆ ಏನು ಮಾಡ ಎಲ್ಲ ಕೂಡ ಅಲ್ಲಿಂದ ಬಂದಿರುತ್ತದೆ ಸೊ ಅದಕ್ಕೋಸ್ಕರ ಎಕ್ಸ್ಪೀರಿಯನ್ಸನ್ನು ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಓಪನ್ ಕಿಚನ್ ಇಡೋದಕ್ಕಿಂತ ಮುಂಚೆ ಒಂದು ನೂರು ಬಾರಿ ಯೋಚನೆ ಮಾಡಿ ನೀವೇನು ಓಪನ್ ಓಪನ್ ಕಿಚನ್ ಇಡುತ್ತೆ ಪ್ರಾಬ್ಲಮ್ ಕ್ರಿಯೇಟ್ ಓಕೆನಾ ಅದಕ್ಕೋಸ್ಕರ ಕಿಚನ್ ಚೆನ್ನಾಗಿರಬೇಕು ಕ್ಲೀನ್ ಆಗಿರಬೇಕು ಆನಂತರಲ್ಲಿ ಜಲತತ್ವ ತುಂಬ ಕಡಿಮೆ ಬಂದಿರಬೇಕು ಆನಂತರ ಬ್ಲೂ ಕಲರ್ ಬ್ಲ್ಯಾಕ್ ಕಲರ್ ಪೇಂಟನ್ನು ಬಂದಿರಬಾರ್ದು ಅದು ಬಂದರೆ ತೊಂದರೆಯನ್ನು ಕ್ರಿಯೇಟ್ ಮಾಡಿಯೇ ಮಾಡುತ್ತೆ ನಿಮಗೆ ಆನಂತರ ಅದು ಮುಚ್ಚಿಕೊಂಡಿರಬೇಕು ಆದಷ್ಟು ಪ್ರೊಟೆಕ್ಷನ್ ಆಗಿರಬೇಕು ಅದಕ್ಕೆ ಒಂದು ಏನು ಒಂದು ಕಿಟಕಿ ಮಾತ್ರ ಒಂದು ವೆಂಟಿಲೇಷನ್ಗೆ ಬೇಕಾಗಿ ಆನಂತರ ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ಪರದೆ ಹಾಕಿನೇ ಇಟ್ಟಿರಬೇಕು ನೀವು ಅದು ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೆ ಕೊಡ್ತಾ ಇದೆ ಟ್ರೈ ಮಾಡಿ ನೋಡಬಹುದು ಅಂತ ಹೇಳಿ ತುಂಬ ಚೆನ್ನಾಗಿ ವರ್ಕ್ ಆಗಿದೆ ರೈಟ್ ತಾನೆ ಅದಕ್ಕೋಸ್ಕರ ಇವತ್ತು ಹಣಕಾಸಿನ ವಿಚಾರ ಒಂದು ಮೇಜರ್ ಆಗಿ ನಾವೇನು ಹಣಕಾಸಿನ ಸಮಸ್ಯೆ ಅನ್ನೋದು ಅದಕ್ಕೆ ಒಂದು ಕಾರಣ ಕಿಚನ್ ಕೂಡ ಓಕೆನಾ ಒಂದು ಕಾರಣ ಬೇರೆ ಬೇರೆ ಕಾರಣ ಇರ್ತದೆ ವಿಷಯ ಬೇರೆ ಒಂದು ಕಾರಣ ಕಿಚನ್ ಕೂಡ ಆಗಿಯೇ ಇರುತ್ತೆ ಒಂದು ಕಾರಣ ಕಿಚನ್ ಆಗಿರುತ್ತೆ ಅದು ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತದೆ ಅದು ಅಗ್ನಿ ಮೂಲೆಗೆ ಸಂಬಂಧ ಅಗ್ನಿಗೆ ಸಂಬಂಧಪಟ್ಟಂತೆ ಕೆಲಸ ಮಾಡೋ ಅಗ್ನಿ ಯಾವಾಗಲೂ ಮೇಲ್ಮುಖವಾಗಿ ಉರಿಯುತ್ತದೆ ಅದಕ್ಕೋಸ್ಕರ ನಿಮಗೆ ಲೈಫಲ್ಲಿ ಗ್ರೋತ್ ಬಂದ್ರೆ ಮೇಲ್ಮುಖವಾಗಿ ನಿಮಗೆ ಹರಿಬೇಕು ಅಥವಾ ಮೇಲ್ಮುಖವಾಗಿ ನಿಮಗೆ ಹೋಗಬೇಕು ಲೈಫಲ್ಲಿ ತುಂಬಾ ಅಚೀವ್ಮೆಂಟ್ ಬೇಕು ತುಂಬಾ ಸಾಧನೆ ಮಾಡಬೇಕು ಅಗ್ನಿಮೂಲೆ ಸರಿ ಇರಬೇಕು ಅಗ್ನಿಮೂಲೆ ಸರಿ ಇದ್ದಾಗ ಎಲ್ಲ ಓಕೆ ಅಗ್ನಿಮೂಲೆ ಸರಿ ಇಲ್ಲ ತೊಂದರೆ ಕೇಳ್ತದೆ ಈಗ ನಿಮ್ಮ ಅಗ್ನಿಮೂಲೆ ಸರಿ ಇಲ್ಲ ಇಲ್ಲವಂತ ಹೇಗೆ ಗೊತ್ತಾಗುತ್ತೆ ನಿಮಗೆ ಒಂದು ಹಣಕಾಸಿನ ವಿಚಾರದಲ್ಲಿ ಫ್ಲೋ ಆಗ್ತಾ ಇಲ್ಲ ಹಣಕಾಸು ಜಮಾ ಆಗ್ತಾ ಉಂಟು ಅಂದರೆ ಹಣಕಾಸು ಎಲ್ಲೋ ಒಂದು ಕಡೆ ಹೋಗಿ ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಮ ಅಗ್ನಿಮೂಲೆಯಲ್ಲಿ ಅಂದರೆ ನಿಮಗೆ ಅದು ಸೌತ್ ಈಸ್ಟ್ ಸೌತ್ ಮತ್ತು ಸೌತ್ ಈಸ್ಟ್ ಸೌತ್ ಸೌತ್ ಈಸ್ಟ್ ಸೌತ್ ಈ ಮೂರು ಪಾರ್ಟ್ ಬಂದಿರುತ್ತೆ ಅದರಲ್ಲಿ ಸೌತ್ ಆಫ್ ಸೌತ್ ಈಸ್ಟ್ ಅಂದರೆ ದಕ್ಷಿಣದ ಆಗ್ನೇಯ ಭಾಗ ಮತ್ತು ನಿಮ್ಮ ಒಂದು ಆಗ್ನೇಯ ಭಾಗ ಇದೊಂದು ಕಂಪಲ್ಸರಿ ಕವರ್ ಆಗಿರ್ತದೆ ಮತ್ತು ಈಸ್ಟ್ ಆಫ್ ಸೌತ್ ಈಸ್ಟ್ ಕಾರ್ನರ್ ಕವರ್ ಆಗಿರ್ತಾರೆ ರೈಟ್ ತಾನೇ ಸೊ ಇಲ್ಲಿ ಏನಾಗುತ್ತೆ ಒಂದು ವೇಳೆ ಬ್ಲ್ಯಾಕ್ ಕಲರ್ ಬಂತು ಬ್ಲೂ ಕಲರ್ ಬಂತು ಏನಾಯ್ತೀಗ ಈ ಬ್ಲ್ಯಾಕ್ ಕಲರ್ ಏನು ಮಾಡುತ್ತೆ ಬ್ಲ್ಯಾಕ್ ಕಲರ್ದು ಬ್ಲೂ ಕಲರ್ ಏನು ಮಾಡುತ್ತೆ ಅದು ಜಲತತ್ವಕ್ಕೆ ಸಂಬಂಧಪಟ್ಟದ್ದು ನಿಮ್ಮಲ್ಲಿರುವಂಥದ್ದು ಅಗ್ನಿ ತತ್ವ ಅದು ಬಂದು ಜಲತತ್ವ ಹಾಗಾದರೆ ಜಲ ಮತ್ತು ಅಗ್ನಿ ಈಗ ಆಗ ಏನಾಗುತ್ತೆ ಈ ಜಲ ಏನು ಮಾಡ್ತದೆ ಅಗ್ನಿಯನ್ನು ಬಿಟ್ಟು ನಂದಿಸಿ ಬಿಟ್ಟು ಏನು ಮಾಡ್ತದೆ ಜಲ ಜಲದ ಜಲದ ಆಟ್ರಿಬ್ಯೂಟ್ಸ್ ಗೊತ್ತಿರದೆ ಜಲ ಯಾವತ್ತೂ ಅಗ್ನಿಗೆ ವಿರುದ್ಧ ಅಗ್ನಿಯನ್ನು ನಂದಿಸಿ ಬಿಡ್ತದೆ ಅಗ್ನಿಯನ್ನು ನಂದಿಸಿಬಿಟ್ಟು ಏನು ಮಾಡ್ತದೆ ಅಗ್ನಿ ನಂದಿ ನಂದಿ ಹೋಗಿ ಅಲ್ಲೊಂದು ಬೂದಿ ಕ್ರಿಯೇಟ್ ಆಗಿದೆ ಬೂದಿ ಅಲ್ಲದೆ ಪೃಥ್ವಿತ್ವ ಅಂತ ಪೃಥ್ವತ್ವ ಅಂದರೆ ನೆಕ್ಸ್ಟ್ ಝೋನ್ ಅದು ನೆಕ್ಸ್ಟ್ ಝೋನ್ ಅಂದರೆ ಸೌತ್ ವೆಸ್ಟ್ ಕಾರ್ನರ್ ಕ್ರಿಯೇಟ್ ಆಗುತ್ತೆ ಸೊ ಅದರ ಅದು ಏನು ಹೇಳಿಕೊಡ್ತಾ ಉಂಟು ಕತೆ ನಿಮ್ಮ ನಿಮಗೆ ಬರತಕ್ಕಂಥ ಹಣಕಾಸು ಯಾರ ಮುಖಾಂತರ ಜಮಾ ಆಗಿದೆ ಯಾರೋ ಇಟ್ಟುಕೊಂಡಿದ್ದಾರೆ ಯಾರಿಗೋ ಕೊಟ್ಟಿದ್ದೀರಾ ಯಾರೋ ಪೇಮೆಂಟೇ ಮಾಡ್ತಾ ಇಲ್ಲ ಅಲ್ಲಿ ಹೋಗಿ ಸಿಕ್ಕಾಕೊಂಡಿದೆ ಅಂತ ಇಂಡಿಕೇಶನ್ ಇರ್ತದೆ ಏನು ರೈಟ್ ತಾನೆ ಓಕೆನಾ ಅದಕ್ಕೋಸ್ಕರ ಹಣಕಾಸು ಬರೋಲ್ಲ ಕೈಗೆ ಹಣಕಾಸು ಬರಲಿಕ್ಕೆ ತೊಂದರೆ ಆಗುತ್ತೆ ಅದಕ್ಕೋಸ್ಕರ ಅಲ್ಲಿರುವಂಥ ಅಗ್ ಅಡುಗೆ ಮಂಗನೇ ಸರಿ ಮಾಡಿಕೊಂಡಾಗ ವಾಸ್ತು ಪ್ರಕಾರ ಅಥವಾ ವಾಸ್ತು ಪ್ರಕಾರ ಅಂತ ಹೇಳಲ್ಲ ನಾನು ಆ ಮಹಾವಾಸ್ತು ಪ್ರಕಾರ ಅಂತ ಹೇಳ್ತಾರೆ ಮಹಾವಾಸ್ತುನ ಟೆಕ್ನಿಕ್ಸ್ ಬೇರೆ ಇರ್ತದೆ ಎಲ್ಲ ವಿದ್ ಲಾಜಿಕ್ ಇರ್ತದೆ ಅದರಲ್ಲೆಲ್ಲ ಸೊ ಅದನ್ನ ಮಾಡಿಕೊಂಡಾಗ ಅದು ಡೆಫಿನೆಟ್ ಆಗಿ ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಹಣಕಾಸಿನ ಅಪ್ಸ್ಟಕಲ್ಸ್ ಬಂದಿದೆ ಅಥವಾ ಅಲ್ಲಿ ಏನಾಗುತ್ತೆ ಕೆಲವೊಮ್ಮೆ ನಿಮ್ಮ ಮನೆಯ ಯಜಮಾನ ಯಜಮಾನತಿ ಅಂದ್ರೆ ನಿಮ್ಮ ಮನೆಯ ಸ್ತ್ರೀಯರು ಅಂದ್ರೆ ನಿಮ್ಮ ಹೆಂಡತಿ ಯಾರು ಇರ್ತಾರೆ ಅವರೇನು ಕಿಚನ್ ಅಲ್ಲಿ ಹಿಡಿದಿನ ಇರ್ತಾರೆ ರೇಳ್ತಾನೆ ಸೊ ಅವರ ಆರೋಗ್ಯ ನೋಡ್ಕೊಳ್ಳಿ ಅವರ ಆರೋಗ್ಯ ಸರಿ ಇದೆ ಅಂದಾಗ ಕಿಚನ್ ಸರಿಯಾಗಿದೆ ಅಂತ ಅರ್ಥ ಆರೋಗ್ಯ ಸರಿ ಇಲ್ಲ ಅಥವಾ ಅವರ ಬಿಹೇವಿಯರೇ ಸರಿ ಇಲ್ಲ ಅಥವಾ ಅವರು ತುಂಬಾನೇ ಕೋಪ ಮಾಡ್ಕೊಳ್ತಾರೆ ತುಂಬಾ ಇರಿಟೇಷನ್ ಆಗ್ತೊಂಡು ಹಣಕಾಸಿನ ತುಂಬ ಜ ತಲೆ ಚಚ್ಕೊಳ್ತಾರೆ ನಿಮಗೆ ಸಪೋರ್ಟೇ ಮಾಡ್ತಾಯಿಲ್ಲ ಡೆಫಿನೆಟಾಗಿ ನಿಮ್ಮ ಅಡುಗೆ ಕೋಣೆ ಸರಿ ಇಲ್ಲ ಅಂತ ಹಾಗಾದರೆ ಅಡುಗೆ ಕೋಣೆಯಲ್ಲಿ ಅದೇನೋ ಸಮಥಿಂಗ್ ಪ್ರಾಬ್ಲಮ್ ಇರ್ತದೆ ರೈಟ್ ತಾನೇ ಓಕೆ ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ನೀವೇನು ಮಾಡ್ಬೋದು ನಿಮಗೆ ಹೆಚ್ಚಿಗೆ ಏನು ಮಾಡೋಕ್ಕಾಗಲ್ಲ ಕ್ಲೀನ್ ಇಟ್ಕೊಳ್ಬೇಕು ಅಷ್ಟೇ ಅದಕ್ಕೋಸ್ಕರ ರಾತ್ರಿ ಹೊತ್ತು ಮಲಗುವಾಗ ಯಾವುದೇ ಕಾರಣಕ್ಕೂ ಅಡುಗೆ ಕೋಣೆಯಲ್ಲಿ ಎಂಜಲ್ ಪ್ಲೇಟ್ಗಳನ್ನು ಇಟ್ಕೋಬಾರ್ದು ಅದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೋಬೇಕು ಆನಂತರ ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡಬೇಕು ಆನಂತರ ಗ್ಯಾಸ್ ಸ್ಟವ್ ಏನಿದೆ ನೋಡಿ ಗ್ಯಾಸ್ ಸ್ಟವ್ ಆ ಗ್ಯಾಸಿನ ಇದು ಅದರ ಕೀಲಿ ಇರ್ತದಲ್ಲ ನೀವೇನು ಅದನ್ನು ಓಪನ್ ಮಾಡ್ತೀವಿ ಬಟನ್ ಇರ್ತದೆ ಅದನ್ನು ಸಮೇತ ತೆಗೆದು ಕ್ಲೀನ್ ಮಾಡಬೇಕಾದ್ರೆ ನಾನು ರೈಡ್ತಾನೆ ಸೊ ಅದರ ಒಳಗಡೆ ಎಲ್ಲ ಸೇರ್ಕೊಂಡು ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಗ್ಯಾಸಿನ ಸುತ್ತಸು ಎಲ್ಲ ಕ್ಲೀನ್ ಮಾಡಬೇಕು ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಲ್ಲಿ ಗ್ಯಾಸ್ ಯಾವುದು ಇರಬೇಕು ಯಾವುದೋ ಎರಡು ಎರಡು ಗ್ಯಾಸ್ ಇರಬೇಕು ಅಲ್ಲಿ ಅಥವಾ ನಾಲ್ಕು ಓಕೆನಾ ನಾಲ್ ನಾಲ್ಕು ಇದು ಬಂದಿರುವಂಥದ್ದು ಓಕೆ ನಾಲ್ಕು ಸ್ಟವ್ ಬಂದಿರುವಂಥದ್ದು ಇರಬೇಕು ಅದು ಎರಡು ಮೂರಂತೂ ಇರಬಾರ್ದಲ್ಲಿ ಮೂರಿದರೆ ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಓಕೆನಾ ಅರ್ಥ ಮಾಡಿಕೊಂಡೇ ತುಂಬ ಚೆನ್ನಾಗಿದೆ ಬಹಳಷ್ಟು ಮಾತಾಡಲಿಕ್ಕೆ ಇರ್ತದೆ ಇದರಲ್ಲೆಲ್ಲ ಇದೆಲ್ಲ ಬಹಳ ಟೆಕ್ನಿಕ್ಸ್ ಅಂತ ಈ ಟೆಕ್ನಿಕ್ಸನ್ನು ಫಾಲೋ ಮಾಡಿದಾಗ ನಿಮಗೆ ಹಣಕಾಸಿನ ವಿಚಾರದಲ್ಲಿ ಇದ್ದಂಥ ಅಪ್ಸ್ಟೆಕಲ್ಸ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಕೆಲಸ ಕೂಡ ಮಾಡುತ್ತೆ ನಿಮಗೆ ಒಂದು ಒಳ್ಳೆ ರಿಸಲ್ಟನ್ನು ಕೂಡ ತಂದುಕೊಳ್ಳಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಹಣಕಾಸಿನ ಫ್ಲೋ ಅಂತ ಅಂತೇನುಂಟು ಅದು ನಿಮ್ಮ ಪಾಲಿಗೆ ಬಲಿಗೆ ಸ್ಟಾರ್ಟ್ ಆಗುತ್ತೆ ಯಾವಾಗ ನಿಮ್ಮ ಅಗ್ನಿಮೂಲ ಏನುಂಟು ಅದು ಸರಿಯಾದ ರೀತಿಯಲ್ಲಿ ಅಲ್ಲಿ ಕ ಕೆಲಸ ಮಾಡ್ಕೊಂಡು ಒಂದು ಅಲ್ಲಿ ಟಾಯ್ಲೆಟ್ ಬಂತು ಬಾತ್ರೂಮ್ ಬಂತು ಆ ಪಾಟ್ ತಗ್ಗಾಗಿಬಿಟ್ಟಿದೆ ಅಲ್ಲಿ ಬಾವಿ ಬಂದುಬಿಡ್ತು ಅಥವಾ ಏನಾದರೂ ನೀವು ಈ ಒಂದು ಬೋರಿಂಗ್ ಮಾಡ್ಕೊಂಡ್ರಿ ಅದು ಹಂಡ್ರೆಡ್ ಪರ್ಸೆಂಟ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೇನೆ ನಿಮಗೆ ನಿಮ್ಮನ್ನು ಬಿಡುವುದಿಲ್ಲ ಅಂತ ಹೇಳ್ತೇನೆ ಓಕೆ ನಾವು ಒಂದು ವೇಳೆ ಅದೇ ಮೂಲೆಯಿಂದ ನೀರು ಹರಿದು ಹೋಗ್ತಾ ಉಂಟು ಹಣಕಾಸು ಎಲ್ಲ ಹೊಟ್ಟ ಹೋದಾಗೆ ಹಣಕಾಸು ನಿಲ್ಲಿಕೇನೆ ಬಿಡಿದೆ ಅಂದರೆ ನಿಮಗೊಂದು ಆ ಕನ್ಫರ್ಟ್ ಅಂತ ಏನುಂಟು ಅದು ಬರಲಿಕ್ಕೆ ಬಿಡುವುದಿಲ್ಲ ಕಂಫರ್ಟ್ ಅಂತ ಇರುವುದಿಲ್ಲ ಮದುವೆ ಮದುವೆಗೆ ಸಂಬಂಧಪಟ್ಟ ಮನೆಯಲ್ಲಿ ಯಾರಾದರೂ ಮದುವೆ ಆಗಲಿಕ್ಕೆ ಬಿಡುವುದಿಲ್ಲ ಮದುವೆ ಜೊತೆ ಸುಖ ಸಿಗಲಿಕ್ಕೆ ಬಿಡುವುದಿಲ್ಲ ಹಣಕಾಸಿನ ವಿಚಾರ ವಿಪರೀತ ಸಮಸ್ಯೆ ಆಗುತ್ತೆ ನಿಮಗೆ ಆನಂತರ ನಿಮ್ಮಲ್ಲಿ ಕಾನ್ಫಿಡೆನ್ಸ್ ಉಂಟು ಅದೆಲ್ಲವೂ ಕೂಡ ಎಲ್ಲವೂ ಕೂಡ ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಂಥ ಒಂದು ಪರಿಸ್ಥಿತಿ ಇರುವಾಗ ಅದನ್ನು ಹೇಗೆ ನಿಭಾಯಿಸ್ತೀರಾ ತೊಂದರೆ ತೊಂದರೆನೇ ತಾನೇ ಸೊ ಸಮಸ್ಯೆ ತಾನೆ ಇಂಥ ಒಂದು ಅದಕ್ಕೋಸ್ಕರ ವಾಸುವಿಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡಿ ಅಂತ ಹೇಳಿದ್ರೆ ಲೈಫಲ್ಲಿ ಯಾಕಂದ್ರೆ ಪಂಚತತ್ವಗಳೇ ನಮ್ಮ ಜೀವನವನ್ನು ರೂಪಿಸಿರ್ತವೆ ನಮ್ಮ ದೇಹದಲ್ಲಿ ಕೂಡ ಪಂಚತತ್ವ ಮನೆಯಲ್ಲಿ ಕೂಡ ಪಂಚತತ್ವ ಪಂಚತತ್ವದಲ್ಲಿ ಯಾವುದೇ ಒಂದು ಇಂಬ್ಯಾಲೆನ್ಸ್ ಆದರೂ ಕೂಡ ಅದು ಬಹಳ ದೊಡ್ಡ ಮಟ್ಟಿಗೆ ಸಮಸ್ಯೆಯನ್ನು ನಿಮ್ಮ ಪಾಲಿಗೆ ಕ್ರಿಯೇಟ್ ಮಾಡುವ ಸಾಧ್ಯತೆ ಇರ್ತದೆ ಗೊತ್ತೇ ಇಲ್ಲದಂತೆ ಸಮಸ್ಯೆ ಕ್ರಿಯೇಟ್ ಮಾಡ್ತದೆ ಈಗ ಅದನ್ನಂತೂ ಎಣಿಸಬೇಡಿ ಎಲ್ಲೊಂದು ಕಡೆ ಕಲರಿಂದಲೇ ಪ್ರಾಬ್ಲಮ್ ಬರ್ತಾ ಉಂಟು ಅಥವಾ ಶೇಪಿಂದ ಕಲರ್ ಅಲ್ಲ ನಿಮ್ಮ ಕಲರಿಂದ ಪ್ರಾಬ್ಲಮ್ ಬರ್ತಾ ಉಂಟು ಅಥವಾ ಕೆಲವು ವಸ್ತುಗಳಿಂದ ಪ್ರಾಬ್ಲಮ್ ಬರ್ತಾ ಉಂಟು ಅದು ವಿಷಯ ಬೇರೆ ಶೇಪಿಂದ ಕೂಡ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಗೊತ್ತಾ ನಿಮಗೆ ಜಲ ಈಗ ಜಲತತ್ವ ಶೇಪ್ ಇರುತ್ತೆ ವೇವಿ ಶೇಪ್ ವೇವಿ ಶೇಪ್ ಎಲ್ಲೋ ಬಂದರೆ ಅಲ್ಲಿ ಸಮಸ್ಯೆ ಕ್ರಿಯೇಟ್ ಆಯ್ತು ಈಗ ಆ ನಂತರ ಅಗ್ನಿ ತತ್ವಕ್ಕೆ ಸಂಬಂಧ ಟ್ರಯಾಂಗಲ್ ಶೇಪ್ ಇರ್ತದೆ ಟ್ರಯಾಂಗಲ್ ಶೇಪ್ ಬಂದಾಗ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಟ್ರಯಾಂಗಲ್ ಶೇಪ್ ಅನ್ನ ಕಡೆ ಉತ್ತರದಲ್ಲಿ ಹಾಕೊಂಡಿದ್ರೆ ಈಗ ಈ ಅಗ್ನಿ ಮತ್ತೆ ಜಲವನ್ನ ನೀವು ಒಟ್ಟು ಮಾಡ್ಕೊಂಡಾಗ ಅದು ಈಗ ಮತ್ತೆ ಹಣಕಾಸಿನ ವಿಚಾರ ಸಮಸ್ಯೆ ಇದೆ ಅಲ್ವಾ ಈಗ ನಾನು ಕೇಳ್ತೇನೆ ನಿಮ್ಮ ಮನೆ ಉತ್ತರದಲ್ಲಿ ಏನಪ್ಪ ರೆಡ್ ಕಲರ್ ಇದೆ ಏನಿಲ್ಲಪ್ಪ 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 ಅಂದ್ರೆ ಬಟ್ ಅಲ್ಲಿ ಟ್ರಯಾಂಗಲ್ ಶೇಪ್ ಇರ್ತದೆ ಆ ಟ್ರಯಾಂಗಲ್ ಶೇಪ್ ಕೂಡ ಅಗ್ನಿಗೆ ಸಂಬಂಧಪಟ್ಟದ್ದೇ ಆಗಿರ್ತದೆ ಏನ್ ಮಾಡ್ತೀರಾ ಈಗ ರೈಟ್ ಓಕೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಟ್ರಯಾಂಗಲ್ ಆನಂತರ ರೆಕ್ಟಾಂಗಲ್ ಶೇಪ್ ನೋಡೋದು ವಾಯು ತತ್ವಕ್ಕೆ ಸಂಬಂಧಪಟ್ಟದ್ದು ಕೆಲಸ ಮಾಡ್ತದೆ ಓವಲ್ ಶೇಪ್ ನೋಡೋದು ಸ್ಪೇಸ್ ಅಂದ್ರೆ ಆಕಾಶ ತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಇದಕ್ಕೋಸ್ಕರ ಬೇರೆ ಬೇರೆ ರೀತಿ ಅಲ್ವಾ ಚೌಕೋನ್ ಅಂತ ಏನಿರ್ತದೆ ಅದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಾ ಅದಕ್ಕೋಸ್ಕರ ನೋಡ್ಕೊಳ್ಳಿ ಮನೆಯಲ್ಲಿ ಏನಾದರೂ ನೀವು ಒಂದು ಚೌಕೋನದ ಟೈಲ್ಸ್ ಅನ್ನು ಹಾಕಿದೀರಿ ಚೌಕೋನ ಟೈಲ್ಸ್ ಹಾಕಿದೆ ಅದು ಪೃಥ್ವಿತ್ವಕ್ಕೆ ಸಂಬಂಧಪಟ್ಟ ಕೆಲಸ ಮಾಡಿದೆ ಹಾಗಾದ್ರೆ ಚೌಕೋನದ ಟೈಲ್ಸ್ ನಿಮ್ಮ ಮನೆಯಲ್ಲಿ ಉಂಟು ಅಕ್ಯುರೇಟ್ ಆಗಿ ಚೌಕೋನದ ಟೈಲ್ಸ್ ನಿಮ್ಮ ಮನೆಯಲ್ಲಿ ಉಂಟದ ಆ ಮನೆಯಲ್ಲಿ ಅಂತಹ ವ್ಯಕ್ತಿತ್ವದವರು ಇರ್ತಾರೆ ಅವ್ರು ಯಾರ ಮಾತನ್ನು ಕೂಡ ಕೇಳುವುದೇ ಇಲ್ಲ ಮಕ್ಕಳು ಕೂಡ ಯಾರ ಮಾತನ್ನು ಕೇಳುದಿಲ್ಲ ಏನು ಬೇಕೋ ಅದೇ ರೀತಿ ನಡೆದು ಹೋಗ್ತಾರೆ ಅಲ್ಲಿ ತಂದೆಯ ಒಂದು ಮೆಂಟಾಲಿಟಿ ತಾಯಿಯ ಒಂದು ಮೆಂಟಾಲಿಟಿ ಹೆಂಡತಿಯೊಂದು ಒಂದು ಮೆಂಟಾಲಿಟಿ ಮತ್ತೆ ಮಕ್ಕಳದೊಂದು ಮೆಂಟಾಲಿಟಿ ಗಂಡನದೊಂದು ಮೆಂಟಲಿ ಎಲ್ಲರೂ ಕೂಡ ಅವ್ರಿಗೆ ಬೇಕಾದಾಗಿ ಇರ್ತಾರೆ ಹೊರತು ಅವರು ಅದನ್ನು ಪಾಲಿಸ್ಕೊಂಡು ಹೋಗುವಂಥದ್ದು ಆ ಮನೆಯಲ್ಲಿ ಇರುವುದಿಲ್ಲ ಬೇಕಾದ್ರೆ ನೋಡಿ ನಿಮ್ಮ ಮನೆಯಲ್ಲಿ ಆ ಸ್ಕ್ವೇರ್ ಶೇಪ್ ಟೈಲ್ಸ್ ಬಂದರೆ ಏನಾಗುತ್ತೆ ಅಂತ ರೈತ ಸೊ ಈಗ ನಾನು ಅದನ್ನು ಹೇಳ್ತಾ ಇಲ್ಲ ತೆಗೆದು ಬೇರೆ ಹಾಕಿ ಅಂತ ದಯವಿಟ್ಟು ಹಾಕ್ಲಿಕ್ಕೆ ಯಾಕಂದರೆ ಯಾಕಂದ್ರೆ ಏನಾದರೂ ಹಾಕಿದ್ರೆ ಏನಾದರೂ ಒಂದು ಇರ್ತದೆ ತಾನೆ ಯಾತೋ ಸ್ಕ್ವೇರ್ ಶೇಪ್ ಆಗ್ತೀರಾ ಯಾತೋ ರೆಕ್ಟ್ಯಾಂಗಲ್ ಶೇಪ್ ಆಗ್ತೀರಾ ನೀವು ಯಾವುದೋ ಒಂದು ಶೇಪ್ನ ಟೈಲ್ಸ್ ಅಂತ ಹಾಕಿರ್ತಾರೆ ವಿಷಯ ಬೇರೆ ಬಟ್ ಒಂದು ವಿಚಾರ ಅಂದ್ರೆ ಅಲ್ಲಿ ಏನಾಗುತ್ತೆ ಎಲ್ಲರೂ ಕೂಡ ಏನು ಮಾಡ್ತಾರೆ ಎಲ್ಲರೂ ಕೂಡ ಅಂತರವನ್ನು ಕಾಯ್ದುಕೊಂಡಿರ್ತಾರೆ ನೀನು ಇಲ್ಲಿರು ನೀನು ಇಲ್ಲಿರು ನೀನು ಇಲ್ಲಿರು ಅಂತ ರೈಟ್ ಅದಕ್ಕೋಸ್ಕರ ಬಟ್ ಪ್ರೀತಿ ಪ್ರೇಮ ಇರುವುದಿಲ್ಲ ಅಂತ ಏನಿಲ್ಲ ಎಲ್ಲ ಇರ್ತದೆ ಬಟ್ ಯಾರ ಮಾತ್ರ ನೋಡಿ ಕೇಳೋಕೆ ಅಂತ ಇಷ್ಟಪಡಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೇನೆ ಹೋಗಿರ್ತದೆ ಯಾವುದು ಬೇಕಾಗಿಲ್ಲ ನನಗೆ ಗೊತ್ತಪ್ಪಲ್ಲ ನೀನೇನು ಹೇಳ್ತೀಯ ಅಲ್ವಾ ಅಂಥದ್ದೆಲ್ಲ ಮಕ್ಕಳಿಗೆ ಓದಲಿಕ್ಕೆ ಹೇಳಿದಾಗ ಕೂಡ ಹಾಗೇನೆ ಆಟ ಆಡೋದೇ ಜಾಸ್ತಿ ಆಗಿಬಿಡ್ತದೆ ಅಂತ ಪರಿಸ್ಥಿತಿ ಇಲ್ಲ ನಾನು ಆಟ ಆಡ್ತೇನೆ ಅಲ್ಲಪ್ಪ ಓದು ಇಲ್ಲ ಆಟ ಆಡ್ತೇನೆ ಅಲ್ಲಪ್ಪ ಓದು ಇಲ್ಲ ಮೊಬೈಲ್ ಆಡ್ತೇನೆ ರೈಟ್ ತಾನೆ ಯಾಕೆ ಅವರು ಹೇಳಿದ್ದೇ ಆಗಬೇಕು ನಾವು ಹೇಳಿದ್ದು ಕೇಳೋದೇ ಇಲ್ಲ ಅವ್ರ ಬರೀ ಓಕೆನಾ ಹಾಗಾದ್ರೆ ಅಲ್ಲಿ ನೋಡ್ಕೊಳ್ಳಿ ಯಾವ ಯಾವ ಶೇಪ್ ಉಂಟಂತ ಆ ಶೇಪಲ್ಲಿ ಕೂಡ ಬಹಳಷ್ಟು ದೊಡ್ಡ ಮಟ್ಟಿಗೆ ರಿಸಲ್ಟ್ ಅನ್ನು ನಾವು ಪಡ್ಕೊಳ್ಲಿಕ್ಕೆ ಸಾಧ್ಯತೆ ಉಂಟು ಅಥವಾ ಅದರಿಂದ ರಿಸಲ್ಟ್ ಬಂದಿರ್ತದೆ ಅದಕ್ಕೋಸ್ಕರ ಆ ಶೇಪನ್ನು ನೋಡ್ಕೊಂಡು ಕೂಡ ಹೋಗಬೇಕಾಗುತ್ತೆ ಅಲ್ವಾ ಬ್ಲೈಂಡ್ ಆಗಿ ನೀವು ವಾಸ್ತವನ್ನ ಮಾಡೋದು ಒಳ್ಳೆಯ ಲಕ್ಷಣ ಅಂತ ಖಂಡಿತ ಅಲ್ಲ ಅಲ್ವಾ ಸುಮ್ಮನೆ ನಾರ್ತ್ ಈಸ್ಟ್ ಅಲ್ಲಿ ದೇವ್ರ ಕೋಣೆ ಬಂತಪ್ಪ ಆನಂತರ ನಿಮ್ಮ ಎಲ್ಲಿ ಅಡುಗೆ ಮ ಅಡುಗೆ ಕೋಣೆ ಬಂತು ನೈಋತ್ಯಲಿ ಬೆಡ್ರೂಮ್ ಬಂತು ವಾಯುವ್ಯದಲ್ಲಿ ಬಾತ್ರೂಮ್ ಬಂತು ಟಾಯ್ಲೆಟ್ ಬಂತು ವಾಸ್ತು ಪ್ರಕಾರ ಎಲ್ಲ ಇದೆ ಅವರಲ್ಲಿ ಹೇಳಿದರೆ ವಾಸ್ತು ಪ್ರಕಾರ ಸರಿ ಉಂಟು ಅಂತ ನೀವೇ ಹೇಳ್ತಿರೋ ವಾಸ್ತು ಪ್ರಕಾರ ಸರಿ ಇಲ್ಲ ಅಂತ ವಿಷಯ ಬೇರೆ ಅಂತ ಹೇಳಿ ಅದನ್ನು ಔಟ್ ಮಾಡಬೇಕಾದ್ರೆ ಅಷ್ಟು ಹೊತ್ತು ತೆಗೊಳ್ಬೇಕಾಗುತ್ತೆ ಒಂದು ಮೂರರಿಂದ ನಾಲ್ಕು ಗಂಟೆ ತನಕ ಕೆಲಸ ಇರ್ತದೆ ಅದರಲ್ಲಿ ಅಷ್ಟು ಮಾಡಿದಾಗ ಫೈಂಡ್ ಔಟ್ ಮಾಡ್ಬೋದು ಎಲ್ಲಿಂದ ಸಮಸ್ಯೆ ಬರ್ತಾ ಉಂಟು ಯಾಕೆ ಸಮಸ್ಯೆ ಬರ್ತಾ ಉಂಟು ಯಾವ ವಸ್ತುವನ್ನು ಇಟ್ಟಿರೋದ್ರಿಂದ ಅದು ಇಂಬ್ಯಾಲೆನ್ಸ್ ಆಗಿದೆ ಇದು ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಇದೆ ನಾರ್ಮಲ್ ವಾಸ್ತು ಅಂತೂ ಕೆಲಸ ಮಾಡಲ್ಲ ಡೆಫಿನೆಟಾಗಿ ಓಕೆನಾ ಇನ್ನೊಂದು ವಿಚಾರ ನೋಡಿದೆ ನಾನೇನು ಗೊತ್ತಾ ಈ ಆಯದ ಬಗ್ಗೆ ಓಕೆನಾ ಆಯದ ಬಗ್ಗೆ ಅದೊಂದು ಬಹಳ ವಿಚಿತ್ರ ಅನಿಸ್ತದೆ ನನಗೆ ನಾನು ಆಯದ ಬಗ್ಗೆ ಎಲ್ಲ ಹೋಗುವುದಿಲ್ಲ ಆಯದ ಬಗ್ಗೆ ನಮ್ಮ ಕಲ್ತ್ಕೊಂಡು ಇಲ್ಲ ನನಗೆ ಅದು ಬೇಕಾಗಿ ಕೂಡ ಇಲ್ಲ ಅಲ್ಲಿ ಏನಾಗುತ್ತೆ ಗೊತ್ತಾ ಒಂದು ಒಂದು ಮನೆಯನ್ನು ಆಯಾ ಪ್ರಕಾರ ಮಾಡಿಕೊಳ್ತಾರೆ ಆಯದ ಪ್ರಕಾರ ಇಷ್ಟಂತ ಇಷ್ಟಂತ ಆಯ ಓಕೆನಾ ಅದನ್ನು ಗಜಾಯ ಅಲ್ವಾ ಅನಂತರ ಸಿಂಹಾಯ ಗಜಾಯ ಎಲ್ಲ ಮಾಡಿಕೊಡ್ತೀವಿ ಓಕೆನಾ ಓಕೆ ನೋ ಪ್ರಾಬ್ಲಮ್ ಆ ಶಾಸ್ತ್ರ ಪ್ರಕಾರ ಓಕೆನೇ ಬಟ್ ಅವ್ರು ಏನು ಮಾಡ್ತಾರೆ ಗೊತ್ತಾ ಆ ಆಯ ಮಾಡ್ಕೊಂಡ್ರು ಓಕೆ ಆಯಾ ನೋಡಿ ಬಾ ಇದು ಇಷ್ಟು ಆಯಾ ಅಂತ ಹೇಳಿದ್ರು ಓಕೆ ಇದು ಆಯದ ಮನೆ ಇದು ಆಯದ ಜಾಗ ಇಷ್ಟು ಜಾಗ ಆಯದ ಓಕೆನಾ ಆನಂತರ ಏನು ಹೇಳಿದ್ರು ಅಲ್ಲೊಂದಷ್ಟು ಸೇರಿಸ್ಕೊಳ್ಳಿ ಹೇಳ್ತಾರೆ ಓಕೆ ಇಲ್ಲಿಂದಷ್ಟು ಸೇರಿಸ್ಕೊಳ್ಳಿ ಅದನ್ನು ಅಡುಗೆ ಮನೆ ಮಾಡ್ಕೊಳ್ಳಿ ನಿಮಗೆ ಎಕ್ಸ್ಟ್ರಾ ಯಾರಾದರೂ ಬಂದರೆ ಅಡುಗೆ ಮನೆ ಮಾಡಲಿಕ್ಕೆ ಆಗುತ್ತೆ ಇಲ್ಲೊಂದಿಷ್ಟು ಒಂದು ದೇವ್ರ ಕೋಣೆ ಆಗುತ್ತೆ ನಿಮಗೆ ತೊಂದರೆ ಇಲ್ಲ ಅಲ್ಲಿಂದ ಮತ್ತೊಂದಷ್ಟು ಸೇರ್ಕೊಳ್ಳೆ ಸೇರಿಸ್ಕೊಳ್ಳೆದು ಪಾರ್ಕಿಂಗ್ಗೆ ಆಗುತ್ತೆ ಇಲ್ಲಿ ಇನ್ನೊಂದಿಷ್ಟು ಸೇರಿಕೊಳ್ಳೋದು ಸಿಟೌಟ್ಗೆ ಆಗುತ್ತೆ ಹಾಗಾದರೆ ಅದು ಆಯಕ್ಕೆ ಬರುವುದಿಲ್ಲವಾ ಇದು ನನಗೆ ಗೊತ್ತಾಗದಂಥ ವಿಚಾರ ಆಯಾ ಕಲಿತವರು ಯಾರಾದರೂ ನಮಗೆ ಫೋನ್ ಮಾಡಿ ಹೇಳಿಪ್ಪ ಅದು ಏನಂತ ರೈಟ್ ತಾನೇ ಓಕೆನಾ ಹಾಗಾದರೆ ನೀವು ಆಯದಲ್ಲಿ ಕೊಟ್ಟಿದ್ದೀರಿ ಅಂದಾಗ ಈಗ ಗಜಾಯದಲ್ಲಿ ಕೊಟ್ಟಾಗ ಅವರು ಗಜದ ತರ ಇರಬೇಕು ತಾನೆ ಯಾಕೆ ಇರಲ್ಲ ಅವರು ರೈಟ್ ಏನು ಏನು ಪರಿಸ್ಥಿತಿ ಆಯಿತು ಯಾಕೆ ನೀವು ಆಯ ಕೊಟ್ಟದ್ದು ಸರಿ ಇಲ್ವಾ ಅದಕ್ಕೆ ಅದಕ್ಕೆ ಸೇರಿಸ್ಕೊಂಡಾಗ ಆಯ ಚೇಂಜ್ ಆಯಿತಾ ರೈಟ್ ಅದು ಗೊತ್ತಾಗೋದಿಲ್ಲ ಯಾರು ಕೂಡ ಅದಕ್ಕೆ ಈಗ ಆಯ ಕಂಪ್ಲೀಟ್ ಚೇಂಜ್ ಆಯ್ತು ಏನು ಮಾಡ್ತೀರ ಅಲ್ವಾ ಒಂದು ಇಟ್ಟಿಗೆ ಸೇರಿಸ್ಕೊಂಡು ಕೂಡ ಆಯ ಚೇಂಜ್ ಆಗುತ್ತೆ ಅದಕ್ಕೆ ನಾನು ಅದರಲ್ಲಿ ಹೋಗೋದಿಲ್ಲ ಯಾಕಂದರೆ ಅಷ್ಟು ಪರ್ಫೆಕ್ಟ್ ಆಗಿರಬೇಕಾದ್ರೆ ನಾವು ಹೇಳಿದ ಥರನೇ ಇರಬೇಕು ಅದು ಅಲ್ಲಿಂದ ಒಂದೇ ಒಂದು ಇಟ್ಟಿಗೆ ಕೂಡ ನೀವು ಅದನ್ನು ಇದು ಸ್ಪ್ರೆಡ್ ಮಾಡುವ ಹಾಗಿಲ್ಲ ಎಕ್ಸ್ಟೆನ್ಷನ್ ಮಾಡುವ ಹಾಗೆ ಿಲ್ಲ ಏನು ಮಾಡ್ತೀರಾ ಅಲ್ಲಿ ಆಯ ಹೊಟ್ಟೋಯ್ತಾನೆ ಲೆಕ್ಕಾಚಾರನೇ ಹೊಟ್ಟೋಯ್ತಾನ ನಿಮ್ಮದು ಇಂಚು ಇಂಚು ಲೆಕ್ಕಾಚಾರ ಇರ್ತದೆ ಇಂಚು ಇಂಚು ಲೆಕ್ಕಾಚಾರನೆ ಹೊಟ್ಟೋಯ್ತು ನೀವು ಅಡಿಗೆ ನೀವು ಇಂಚು ಇಂಚು ಬಿಡಿ ನೀವು ಮೀಟರ್ ಮೀಟರ್ ಲೆಕ್ಕನೇ ಅಲ್ಲಿ ಕನ್ಫ್ಯೂಸ್ ಮಾಡಿಬಿಡ್ತೀರಾ ಮತ್ತೆ ಆಯ ಎಲ್ಲಿಂದ ಬಂತು ಎಲ್ಲಿ ನಿಮ್ಮ ಆಯಾ ಕೆಲಸ ಮಾಡೋದು ನೋಡೋಣ ತೋರಿಸಿ ನನಗೆ ಯಾರಾದರೂ ಕೂಡ ಯಾರಾದರೂ ನನಗೆ ಹೇಳ ನಾನು ಆಯದ ಮನೆ ಕಟ್ಕೊಂಡಿದ್ದೇನೆ ನಾನು ತುಂಬಾ ಚೆನ್ನಾಗಿದೆ ನೋಡೋಣ ಹೇಳಿ ನನಗೆ ರೈಟ್ ತಾನೆ ಓಕೆನಾ ಒಂದು ಸಾಲ ಮಾಡಿದ್ದೆ ನೀವೇ ತುಂಬಾ ಚೆನ್ನಾಗಿದೆ ಆಯದ ಮನೆ ಕಟ್ಕೊಳ್ಬೇಕಾದ್ರೆ ಅಷ್ಟೇ ಸಿಸ್ಟಮ್ ಅದರಲ್ಲಿ ಒಂದೇ ಒಂದು ಇಂಚಾಗಲಿ ಆಚೆ ಈಚೆ ಆಗಬಾರ್ದು ಒಂದೇ ಒಂದು ಹಿಟ್ಟಿಗೆಯಲ್ಲಿ ಎಕ್ಸ್ಟೆನ್ಷನ್ ಆಗಬಾರ್ದು ಅಷ್ಟೇ ಪಾರ್ಟಲ್ಲಿ ಇದು ಆಯ ಬರಬೇಕು ಅಂದ್ರೆ ಮಾತ್ರ ಅದು ಪರ್ಫೆಕ್ಟಾಗಿ ಕೆಲಸ ಮಾಡಿದೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಆ ದೇವಸ್ಥಾನದ ಗರ್ಭಗುಡಿ ದೇವಸ್ಥಾನದ ಗರ್ಭಗುಡಿ ಹೇಗೆ ಟೆನ್ ಬೈ ಟೆನ್ನಲ್ಲಿ ಅಲ್ವಾ ಅದು ಟೋಟಲಿ ಇರ್ತದೆ ಅದು ಆಯದಲ್ಲಿರುವಂಥ ಅದು ಪರ್ಫೆಕ್ಟಾಗಿರ್ತದೆ ಅದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ ಅದಕ್ಕೆ ಯಾವುದನ್ನು ಆಡ್ ಮಾಡೋದಿಲ್ಲ ತಾನೇ ಗರ್ಭಗುಡಿ ಯಾವುದಾದ್ರೂ ಆ್ಯಡ್ ಮಾಡ್ತಾ ಇರಲಿಲ್ಲ ತಾನೆ ಗರ್ಭಗುಡಿ ಗರ್ಭಗುಡಿನೇ ಮತ್ತೆಲ್ಲ ಎಕ್ಸ್ಟೆನ್ಷನ್ ಬೇರೇನೆ ಅದು ಆ ಗರ್ಭಗುಡಿಯ ಜಾಗದಲ್ಲಿ ಅದಕ್ಕೆ ಟಚ್ ಆಗಿ ಯಾವುದು ಕೂಡ ಇರೋದಿಲ್ಲ ಇದು ಅರ್ಥ ಆಗುತ್ತೆ ನಿಮಗೆ ಅಲ್ಲಿ ಟಚ್ ಆಗಿ ಯಾವುದು ಕೂಡ ಇರೋದಿಲ್ಲ ಮತ್ತೆ ಮನೆಯಲ್ಲಿ ಟಚ್ ಆಗಲಿದ್ರೆ ಅದು ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅಲ್ವಾ ಮನೆ ಕೂಡ ಹಾಗೇನೆ ಇರುವಂಥದ್ದು ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರ್ತದೆ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಣ ಹಲೋ ಏಟ್ ಕಾರ್ಯಕಟ್ಟಾಗಿದೆ ಓಕೆ ಇರಲಿ ಇಂದ ಬರಿ ಓಕೆ ಸೊ ಗೊತ್ತಾಗುತ್ತೆ ನಿಮಗೆ ಟೆಕ್ನಿಕ್ ಗೊತ್ತಾಯ್ತಾ ಈಗ ಯಾವ ಯಾವುದೇ ದೇವಸ್ಥಾನಕ್ಕೆ ಹೋಗಿ ಗರ್ಭಗುಡಿಯನ್ನು ನೋಡಿ ಗರ್ಭಗುಡಿ ಏನಾಗುತ್ತೆ ಆ ಪ್ರಾಂಗಣದಿಂದ ಸಪ್ರೇಟ್ ಆಗಿರ್ತದೆ ಪ್ರಾಂಗಣ ಏನಿರುತ್ತೆ ಪ್ರಾಂಗಣ ಬೇರೆ ಏನೇನು ನಿಮಗೇನು ಅಲ್ಲಿ ಪ್ರದಕ್ಷಿಣೆ ಬೇರೆ ಆ ಪ್ರಾಂಗಣ ಬೇರೆ ಇರ್ತದೆ ಆ ಗರ್ಭಗುಡಿ ಬೇರೆ ಏನೇ ಇರ್ತದೆ ರೈಟ್ ತಾನೇ ಅದು ಟೋಟಲಿ ವಾಸ್ತುವಲ್ಲಿರ್ತದೆ ಟೋಟಲಿ ಇರ್ತದೆ ಅದರಲ್ಲಿ ಯಾವುದು ಕೂಡ ಆಚೆ ಈಚೆ ಟಚ್ ಆಗಲಿಕ್ಕೇನೆ ಇಲ್ಲ ಆದರೆ ಗರ್ಭಗುಡಿಯ ಎನರ್ಜಿನೇ ಹೊರಟೋಯ್ತು ಈಗ ಗರ್ಭಗುಡಿ ಗರ್ಭಗುಡಿನೇ ಇರಲ್ಲ ರೈಟ ಏನಾದರೂ ಪಿರಮಿಡ್ ಥರ ಬರಬೇಕು ಎನರ್ಜಿ ಆ ಎನರ್ಜಿಗೆ ಸಂಬಂಧಪಟ್ಟರೆ ಟೆನ್ ಬೈ ಟೆನ್ ಆಗಲಿ ಅಥವಾ ಬೇರೆ ಏನಾದರೂ ಕೊಟ್ಟಿರ್ತಾರೆ ಟೋಟಲಿ ಸ್ಕ್ವೇರಲ್ಲಿ ಅದರಲ್ಲಿ ಅಷ್ಟು ಎನರ್ಜಿ ಪಿರಮಿಡ್ ತರ ಕ್ರಿಯೇಟ್ ಆಗಬೇಕು ಆ ಎನರ್ಜಿಯನ್ನು ನಾವು ಪಡ್ಕೊಳ್ಳಿಕ್ಕೆ ಬೇಕಾಗಿ ಅಲ್ಲಿಗೆ ಹೋಗ್ತಾ ಇರ್ತೇವೆ ಗರ್ಭಗುಡಿ ಒಂದು ವೇಳೆ ಅಲ್ಲಿ ಅನ್ನೋದು ಜಾಯಿಂಟ್ ಅಂತ ಮಾಡಿದ್ರೆ ಗರ್ಭಗುಡಿ ಗರ್ಭಗುಡಿಯ ಕೆಲಸ ಮಾಡಲ್ಲ ಸೊ ಅದೇ ರೀತಿ ಸೇಮ್ ಟು ಸೇಮ್ ಮನೆಯಲ್ಲಿ ಕೂಡ ಮನೆಯಲ್ಲಿ ಏನು ಆಯವನ್ನು ಕೊಟ್ಟಿರ್ತೀರಾ ಆ ಆಯಕ್ಕೆ ಸಂಬಂಧಪಟ್ಟಂತೆ ಆಯ ಅಷ್ಟೇ ಇರಬೇಕು ಅದರಲ್ಲಿ ಯಾವುದು ಕೂಡ ಟಚ್ ಅಪ್ಗೆ ಬರಬಾರ್ದು ಯಾವುದು ಕೂಡ ಅಲ್ಲಿ ಆ್ಯಡ್ ಆಗಬಾರ್ದು ಅಂದ್ರೆ ನಿಮ್ಮ ಆಯದ ಮನೆ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಮಾಡ್ತದೆ ಒಂದೆರಡು ಪರ್ಸೆಂಟ್ ಅಲ್ಲಿ ಗಜಾಯ ಅಂತ ಇಟ್ಕೊಂಡಾಗ ಗಜಾಯ ಥರನೇ ಕೆಲಸ ಮಾಡ್ತದೆ ಅಷ್ಟು ದೊಡ್ಡ ಮಟ್ಟಿಗೆ ಸಂಪತ್ತನ್ನು ನಿಮಗೆ ಕೊಡಬಲ್ಲದು ಅಲ್ವಾ ಗೊತ್ತಾಯ್ತು ನಿಮಗೆ ಸೊ ಇದನ್ನು ಅರ್ಥ ಮಾಡುವ ಇಲ್ಲಾಂದರೆ ಗಜಾಯ ಹೋಗಿ ಧೂಮ್ರಾಯಕ್ಕೆ ಕನ್ವರ್ಟ್ ಆಗಬಹುದು ಮತ್ತೆಲ್ಲ ಧೂಮಾಗಿ ಹೊರಟೋಗುತ್ತೆ ಇಂಥ ಒಂದು ಪರಿಸ್ಥಿತಿ ರೈಟ್ ಓಕೆ ಅದಕ್ಕೋಸ್ಕರ ಈ ಟೆಕ್ನಿಕ್ಸ್ಗಳನ್ನು ಫಾಲೋ ಮಾಡಿ ಕಾಮನ್ ಸೆನ್ಸನ್ನು ಫಾಲೋ ಮಾಡಿ ಕಾಮನ್ ಸೆನ್ಸ್ ಫಾಲೋ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಅದು ಆಗೋದಿಲ್ಲ ಸೊ ಬಿಟ್ಟು ಬಿಡಿ ಅದನ್ನು ನಾರ್ಮಲ್ ವಾಸ್ತುವನ್ನು ಫಾಲೋ ಮಾಡಿ ಏನು ಸಮಸ್ಯೆ ಆಗೋಲ್ಲ ಅದರಲ್ಲಿ ಕೂಡ ಎಂಜಾಯ್ ಮಾಡಿ ಮಾಡ್ತಾರೆ ಇಲ್ಲಾಂದರೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ನಿಮಗೆ ಮನೆಯ ಫರ್ನಿಚರ್ ಮಾಡಬೇಕು ಮನೆಯ ಕಿಟಕಿ ಬಾಗಿಲು ಮಾಡಬೇಕು ಆನಂತರ ಆ ಮನೆಯಲ್ಲಿ ನಿಮಗೆ ಈ ಬ ಕಾಟನ್ನ ನಿರ್ಮಾಣ ಮಾಡಬೇಕಂದ್ರೂ ಕೂಡ ಅದಕ್ಕೂ ಕೂಡ ಆ ಮನೆ ಯಜಮಾನನ ಎಲ್ಲ ತಗೊಳ್ಬೇಕಾಗುತ್ತೆ ಅಷ್ಟು ಸಿಸ್ಟಮ್ ಇದೆ ಅದರಲ್ಲಿ ಅಲ್ವಾ ಇದು ನಿಮಗೆ ವಿಶ್ವಕರ್ಮ ಪ್ರಕಾಶ ವಿಶ್ವಕರ್ಮ ಪ್ರಕಾಶದಲ್ಲಿ ಏನೆಲ್ಲ ಅಷ್ಟೆಲ್ಲ ಟೆಕ್ನಿಕನ್ನು ಕೊಟ್ಟಿದ್ದಾರೆ ಅದನ್ನು ಫಾಲೋ ಮಾಡಲಿಕ್ಕೆ ಈಗಿನ ಕಾಲದಲ್ಲಂತೂ ನನ್ನ ಲೆಕ್ಕದಲ್ಲಂತೂ ಸಾಧ್ಯ ಇಲ್ಲ ಮುಂಚೆ ಎಲ್ಲ ರಾಜ ಮಹಾರಾಜರು ಇದ್ದರು ಅವರೆಲ್ಲ ಫಾಲೋ ಮಾಡ್ತಾ ಇದ್ದರು ಅದು ವಿಷಯ ಬೇರೆ ಬಟ್ ಈಗಿನ ಮೂಮೆಂಟ್ ಅಲ್ಲಿ ಅದು ಇಂಪಾಸಿಬಲ್ ಅಂತ ಹೇಳ್ದೇ ಅಷ್ಟು ಸಾಧ್ಯ ಅಂತ ಖಂಡಿತ ಇಲ್ಲ ಅಂತೇಳಿ ಅರ್ಥ ಆಯ್ತಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಅದಕ್ಕೋಸ್ಕರ ನಾರ್ಮಲ್ ವಾಸ್ತುವಿನಲ್ಲಿ ಕೂಡ ಮಹಾವಾಸ್ತುವಿನ ಟೆಕ್ನಿಕ್ಸ್ ಇರ್ತದೆ ಅದನ್ನು ಫಾಲೋ ಮಾಡಿಕೊಂಡಾಗ ಅದು ಬಹಳ ಒಳ್ಳೆ ರಿಸಲ್ಟ್ ಅನ್ನು ನಿಮ್ಮ ಪಲ್ಲಿಗೆ ಡೆಫಿನೆಟ್ ಆಗಿ ಕೊಟ್ಟೇ ಕೊಡ್ತದೆ ಯಾವುದೇ ರೀತಿ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ನೀವು ಫೌಂಡೇಶನ್ ಹಾಕುವಾಗ ನಮ್ಮನ್ನೇನಾದರೂ ಕರೆಸಿದ್ರೆ ಅಂತ ಇಟ್ಕೊಳ್ಳೋಣ ಅಲ್ವಾ ಸೊ ನಾವು ಏನು ಮಾಡ್ತೇವೆ ಅದನ್ನು ಮೊದಲೇ ಎಲ್ಲ ಮಾಡಿಕೊಂಡು ಆ ಝೋನನ್ನು ನಾವು ಗ್ರಿಡ್ ಇಟ್ಟು ಝೋನ್ ಕನ್ವರ್ಟ್ ಮಾಡಿರ್ತೇವೆ ಎಲ್ಲೆಲ್ಲೆಲ್ಲ ಯಾವ ಯಾವ ಝೋನ್ ಬರುತ್ತೆ ಅಂತ ಈಗ ಯಾವುದು ಇಂಬ್ಯಾಲೆನ್ಸ್ ಉಂಟು ಬ್ಯಾಲೆನ್ಸ್ ಉಂಟು ಎಲ್ಲ ಗೊತ್ತಾಗುತ್ತೆ ಓಕೆ ಹಾಗಾದ್ರೆ ಅದಕ್ಕೆ ಮೊದಲೇ ನಾವು ಮೆಟಲ್ ಹಾಕಿರ್ತೇವೆ ಮೊದಲೇ ಮೆಟಲ್ ಹಾಕಿದ್ರು ಹಾಗೇನಾಗುತ್ತೆ ನಿಮ್ಮ ಮನೆಯ ಕೆಲಸ ಏನೋದು ಫಾಸ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ವಿಶೇಷ ತುಂಬಾ ಕೆಲಸ ಫಾಸ್ಟ್ ಆಗುತ್ತೆ ಬೇಗನೆ ಮುಗಿಯುತ್ತೆ ಕೆಲಸದಲ್ಲಿ ಡಿಸ್ಟರ್ಬೆನ್ಸ್ ಆಗಲ್ಲ ಯಾಕಂದ್ರೆ ಝೋನ್ ಮೊದಲೇ ಬ್ಯಾಲೆನ್ಸ್ ಆಗಿದೆ ಅದರಿಂದಾಗಿ ಸಮಸ್ಯೆ ಇಲ್ಲ ಒಂದು ವೇಳೆ ಕೆಲವೊಮ್ಮೆ ಏನಾಗುತ್ತೆ ಕೆಲವೊಮ್ಮೆ ನಿಮ್ಮ ಮನೇಲಿ ನಿಂತು ಹೋಗುತ್ತೆ ಕೆಲಸದವರೇ ಬರೋದಿಲ್ಲ ಹಣಕಾಸಿಗೆ ಸಮಸ್ಯೆ ಆಗಿದೆ ಅಂತ ಒಂದು ಪರಿಸ್ಥಿತಿ ಕೆಲವೊಂದು ಬಾರಿ ನಿರ್ಮಾಣ ಆಗುತ್ತೆ ಅದು ಸರಿಯಾದ ರೀತಿಯಲ್ಲಿ ವಾಸ್ತು ಪ್ರಕಾರ ಇಲ್ಲದಂಥ ಸಂದರ್ಭದಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆಲ್ಲ ಪ್ರಯತ್ನ ಮಾಡಿ ಬಹಳ ಚೆನ್ನಾಗಿ ವರ್ಕ್ ಆಗುತ್ತೆ ರೈಟ್ ತಾನೆ ಓಕೆನಾ ಹಾಗಾದ್ರೆ ಗೊತ್ತಾಯ್ತು ಈಗ ಹಾಗಾದರೆ ಇನ್ನು ಮನೆ ಕಟ್ಟಬೇಕಾದ್ರೆ ಮನೆ ಕಟ್ಟ ಈಗ ನೋಡಿ ಉತ್ತರಾಯಣ ಸ್ಟಾರ್ಟ್ ಆಗಿದೆ ಅಲ್ವಾ ಎಲ್ಲರೂ ಮನೆ ಕಟ್ಟುವಂಥ ಉತ್ಸಾಹನ ತೋರಿಸ್ತಾ ಇದ್ದಾರೆ ಮನೆ ಕಟ್ಟಬೇಕಲ್ಲ ಅಲ್ವಾ ಎಲ್ಲರಿಗೂ ಕೂಡ ಒಂದು ಇಂಟ್ರೆಸ್ಟ್ ಅಂತೂ ಇದ್ದೇ ಇರ್ತದೆ ಮನೆ ಕಟ್ಟಬೇಕಂತ ಬಟ್ ಒನ್ ಥಿಂಗ್ ನಿಮಗೆ ಹೇಳ್ತೇನೆ ಒಂದು ವಿಷಯ ಹೇಳ್ತೇನೆ ಇಲ್ಲೇನಾಗುತ್ತೆ ಗೊತ್ತಾ ಎಲ್ಲೊಂದು ಕಡೆ ಮನೆ ಕಟ್ಟುವ ವಿಚಾರ ಓಕೆ ಬಟ್ ನಿಮ್ಮ ಜಾತಕವನ್ನು ಕೂಡ ನೋಡ್ಕೊಳ್ಬೇಕು ಜಾತಕದಲ್ಲಿ ಏನು ಮನೆ ಕಟ್ಟುವಂಥ ಯೋಗ ಇದೆಯಾ ಅಥವಾ ಮನೆ ತೆಗೆದುಕೊಳ್ಳುವಂಥ ಯೋಗ ಇದೆ ಇದನ್ನು ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ನಿಮ್ಮ ಜಾತಕದಲ್ಲಿ ನೈನ್ತ್ ಹೌಸ್ ಲಾರ್ಡ್ ಒಂಬತ್ತನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿ ಬಂದ ಅಂತ ಹೇಳ್ಕೊಳ್ಳೋಣ ಒಂಬತ್ತನೇ ಮನೆ ಅಧಿಪತಿ ಕುಂಭರಾಶಿಯಲ್ಲಿ ಬಂದ ಕಟ್ಟಿದ ಮನೆಯನ್ನೇ ತೆಗೆದುಕೊಳ್ಬೇಕು ನೀವು ರೈಟಾ ಸೊ ನಿಮಗೆ ಮನೆ ಕಟ್ಟಲಿಕ್ಕೆ ಅದು ಬಿಡುವುದಿಲ್ಲ ಓಕೆನಾ ಆನಂತರ ಒಂಬತ್ತನೇ ಮನೆ ಅಧಿಪತಿ ಹನ್ನೊಂದನೇ ಮನೆಗೆ ಬಂದಾಗ ಕಟ್ಟಿದ ಮನೆಯನ್ನೇ ತೆಗೆದುಕೊಳ್ಬೇಕು ಮನೆ ಕಟ್ಟಲಿಕ್ಕೆ ಆತ ಬಿಡುವುದಿಲ್ಲ ಅಥವಾ ಒಂಬತ್ತನೇ ಮನೆ ಅಧಿಪತಿ ರಾಹು ಜೊತೆಗೆ ಬಂದಿರಬೇಕು ಆಗ ಕಟ್ಟಿದ ಮನೆಯನ್ನು ತೆಗೆದುಕೊಳ್ಬೇಕು ಕಟ್ಟಲಿಕ್ಕೆ ಬಿಡುವುದಿಲ್ಲ ಆತ ರೈಟ್ ತಾನೇ ಇದು ಸಿಸ್ಟಮ್ ಅಂತ ಹೇಳ್ತೇನೆ ಇದನ್ನು ಜಾತಕ ನೋಡಿದ್ರೆ ಕೂಡಲೇ ಗೊತ್ತಾಗುತ್ತೆ ಅಲ್ವಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನಾನು ತಗೊಳ್ಬೇಕಾ ಅಥವಾ ಕಟ್ಟಬೇಕಾ ಕಟ್ಟಿದರೆ ಒಳ್ಳೆಯದ ಯಾಕಂದರೆ ಜಾತಕದಲ್ಲಿ ನೀವು ಮನೆ ಕಟ್ಟಬೇಕಾದ್ರೆ ಶನಿಯ ಪೊಸಿಷನ್ ತುಂಬಾ ಚೆನ್ನಾಗಿರಬೇಕು ಶನಿ ಅಂದರೆ ಕನ್ಸ್ಟ್ರಕ್ಷನ್ ಹಾಗಾದರೆ ಕನ್ಸ್ಟ್ರಕ್ಷನ್ ಮಾಡಿಸ್ತಾ ಇದ್ದರೆ ಅಂದರೆ ಶನಿ ಚೆನ್ನಾಗಿರಬೇಕು ಶನಿಗೆ ಏನು ಸಂಯೋಗ ಇದೆ ಅದು ಚೆನ್ನಾಗಿರಬೇಕು ಶನಿಯ ಪ್ಲೇಸ್ಮೆಂಟ್ ಚೆನ್ನಾಗಿರಬೇಕು ಆ ಭಾವದಲ್ಲಿ ಅಥವಾ ತುಂಬ ಚೆನ್ನಾಗಿ ಅಂದರೆ ನಿಮಗೆ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಗುತ್ತೆ ಕನ್ಸ್ಟ್ರಕ್ಷನ್ ಅತ್ಯುತ್ತಮ ರೀತಿಯಲ್ಲಿ ಮಾಡ್ತೀರಾ ಏನು ಸಮಸ್ಯೆ ಆಗಲ್ಲ ರೈಟ್ ಒಂದು ವೇಳೆ ಶನಿ ಚೆನ್ನಾಗಿಲ್ಲ ಶನಿ ಡಿಸ್ಟರ್ಬೆನ್ಸ್ ಆಗಿದ್ದಾನೆ ಶನಿ ಕುಜನ್ ಜೊತೆಗೆ ಸೇರ್ಕೊಂಡು ಡಿಸ್ಟರ್ಬೆನ್ಸ್ ಆಗಿದ್ದಾನೆ ರಾಹು ಜೊತೆಗೆ ಸೇರ್ಕೊಂಡು ಡಿಸ್ಟರ್ಬೆನ್ಸ್ ಆಗಿದ್ದಾನೆ ಆನಂತರ ಶನಿ ಬಂದು ಎಲ್ಲೊಂದು ಕಡೆ ನೀ ಚೆನ್ನಾಗಿ ಬಿಟ್ಟಿದ್ದಾನೆ ಅಂದಾಗ ನೀವು ಮನೆ ಫೋರ್ಸ್ಫುಲ್ಲಾಗಿ ಕಟ್ಟಿದ್ರೂ ಕೂಡ ನಿಮಗೆ ಸುಖ ಸಿಗ್ಲಿಕ್ಕೆ ಬಿಡುವುದಿಲ್ಲ ಫೋರ್ಸ್ ಕಟ್ಟಿದೇನಪ್ಪ ಮನೆ ಅಂದರೂ ಕೂಡ ನಿಮಗೆ ಸುಖ ಆ ಮನೆಯಲ್ಲಿ ಬರಲಿಕ್ಕೆ ಬಿಡುವುದಿಲ್ಲ ಏನಾದರೂ ತೊಂದರೆಗಳನ್ನು ಕ್ರಿಯೇಟ್ ಮಾಡೋದಕ್ಕೋಸ್ಕರ ರೆಡಿಮೇಡ್ ಮನೆ ತಗೊಳ್ಬೇಕು ಮತ್ತೆ ರೈಟ್ ರೆಡಿಮೇಡ್ ಫ್ಲಾಟ್ ತಗೊಳ್ಳಿ ಅಲ್ವಾ ಫ್ಲಾಟ್ ತಗೊಳ್ಳಿ ಯಾರೋ ಕಟ್ಟಿಟ್ಟಿದ್ದರೆ ತಗೊಳ್ಳಿ ನೀವು ರೈಟ್ ಓಕೆ ಇದು ವರ್ಕ್ ಆಗಲಿ ಸ್ಟಾರ್ಟ್ ಆಗಿದೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಟೆಕ್ನಿಕ್ ಹೇಗೆ ಕೆಲಸ ಮಾಡುತ್ತೆ ಅಂತ ರೈತ ಓಕೆ ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ ಓಕೆ ಹಾಗಾದ್ರೆ ನಿಮಗೆ ಈ ಒಂದು ವಾಸ್ತುವಿನ ಬಗ್ಗೆ ತಕ್ಕ ಮಟ್ಟಿಗೆ ನಾಲೆಜ್ ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ ಬಹಳ ದೊಡ್ಡ ನಾಲೆಜ್ ಅದು ಪಂಚತತ್ವಗಳು ಏನಿರ್ತವೆ ಪಂಚತತ್ವಗಳು ಅಂದ್ರೆ ಏನು ಪಂಚತತ್ವಗಳು ಯಾವುದನ್ನು ಡೆವಲಪ್ ಮಾಡ್ತದೆ ಮತ್ತೆ ಯಾವ ಪಂಚತತ್ವ ಯಾವುದನ್ನು ಟ್ರೈ ಮಾಡುತ್ತೆ ಯಾವುದನ್ನು ಕಂಟ್ರೋಲ್ ಮಾಡುತ್ತೆ ಅದೆಲ್ಲವೂ ಕೂಡ ಒಂದು ಪಾಠನೇ ಇರ್ತದೆ ಅದು ಮಹಾವಸ್ತು ಎಲ್ಲವೂ ಕೂಡ ಓಕೆ ಕೋರ್ಸ್ ಮಾಡಿದಾಗ ಅದನ್ನೆಲ್ಲ ಹೇಳಬಲ್ಲೆವು ನಾವು ರೈತನೇ ಕೋರ್ಸ್ ಮಾಡಿದಾಗ ನಮ್ಮ ಕೋರ್ಸ್ಗೆ ಸೇರಿಕೊಂಡಾಗ ಅದೆಲ್ಲವನ್ನು ಕಲಿಸ್ಕೊಡ್ಲಿಕ್ಕೆ ನಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ತಕ್ಕ ಮಟ್ಟಿಗೆ ಇದನ್ನಂತೂ ಅರ್ಥ ಮಾಡ್ಕೊಳ್ಳಿ ಬಟ್ ನಿಮಗೆ ಕೆಲವ್ರಿಗೆ ಏನಾಗುತ್ತೆ ಮನೆಯಲ್ಲಿ ಗಂಡ ಬಿಡುವುದಿಲ್ಲ ಹೆಂಡತಿ ಬಿಡುವುದಿಲ್ಲ ಮಕ್ಕಳು ಬಿಡೋದಿಲ್ಲ ಇಂಥದ್ದೆಲ್ಲ ಸಮಸ್ಯೆ ಇರ್ತದೆ ನಾನು ಇಲ್ಲ ಅಂತ ಹೇಳೋಲ್ಲ ಬಟ್ ನೀವು ಕ್ಲೀನಾಗಿ ಇಟ್ಕೊಳ್ಬೋತಾನೆ ಅದಕ್ಕೆ ಯಾರ ಸಮಸ್ಯೆ ಇರ್ತದೆ ಅಲ್ವಾ ಮನೆಯನ್ನು ಕ್ಲೀನಾಗಿ ಇಟ್ಕೊಳ್ಬೋದು ಟಾಯ್ಲೆಟನ್ನು ಕ್ಲೀನಾಗಿ ಇಟ್ಕೊಳ್ಬೋದು ಟಾಯ್ಲೆಟನ್ನು ಪ್ರತಿದಿನ ತೊಳೆದು ಅದನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ನೀವು ಆ ಟಾಯ್ಲೆಟ್ನ ಬಾಗಿಲು ಯಾವಾಗಲೂ ಕ್ಲೋಸ್ ಆಗಿಟ್ ಇಟ್ಟಿರಬೇಕು ನೀವು ಸಾಧ್ಯ ಆದರೆ ಒಂದು ಸ್ವಲ್ಪ ಕಪ್ ಕಲ್ಲುಪ್ಪನ್ನು ಟಾಯ್ಲೆಟ್ನ ಒಳಗಡೆ ಇಡುವುದು ಅತ್ಯಂತ ಶ್ರೇಯಸ್ಕರವಾದಂಥ ಅದು ಅದನ್ನು ಇಡ್ಬೋದು ಅದು ನೆಗೆಟಿವನ್ನು ತೋ ಟೋಟಲಿ ಅಬ್ಸರ್ವ್ ಮಾಡುತ್ತೆ ಆನಂದರೆ ಯಾವುದೇ ಕಾರಣಕ್ಕೂ ಟಾಯ್ಲೆಟ್ನ ಬಾಗಿಲು ಓಪನ್ ಇರ್ಬೋದು ವೆಂಟಿಲೇಷನ್ ಅಂತೂ ಇರಲೇಬೇಕು ಟಾಯ್ಲೆಟ್ನಲ್ಲಿ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಓಕೆನಾ ಈಗ ಟಾಯ್ಲೆಟ್ ಅಂದಾಗ ನನಗೊಂದು ನೆನಪಿಗೆ ಬಂತಪ್ಪ ಈ ಕೆಲವರು ಏನು ಮಾಡಿದೆ ಬಾತ್ರೂಮಲ್ಲಿ ಈ ಗ್ಯಾಸ್ ಗೀಝರ್ ಹಾಕಿರ್ತಾರೆ ಗ್ಯಾಸ್ಗೆ ದಯವಿಟ್ಟು ಗ್ಯಾಸ್ ಗೀಝರನ್ನು ಆದಷ್ಟು ಅವಾಯ್ಡ್ ಮಾಡಿ ಅಂತ ಹೇಳ್ತೇನೆ ತುಂಬ ಕಂಪ್ಲೇಂಟ್ಸ್ ಇದೆ ಗ್ಯಾಸ್ ಗೀಝರ್ ಮುಖಾಂತರ ತೊಂದರೆಗೊಳಗಾದವರು ತೀರಿಕೊಂಡವರು ಮೊನ್ನೆ ಕೂಡ ತಾಯಿ ಮಗು ಯಾರೋ ತೀರ್ಕೊಂಡ್ಬಿಟ್ಟು ತುಂಬ ಕಂಪ್ಲೇಂಟ್ಸ್ ಇದೆ ಅದರಿಂದ ಗ್ಯಾಸ್ ಗೀಝರ್ ಹಾಕ್ಕೊಳ್ಬೇಕಪ್ಪ ಹಾಗಾದರೆ ನಿಮ್ಮ ವೆಂಟಿಲೇಷನ್ ಯೂನಿಟ್ ಅದು ಭಾಳ ಚೆನ್ನಾಗಿರಬೇಕು ವೆಂಟಿಲೇಷನ್ ಇರಲೇಬೇಕು ಇಲ್ಲಾಂದ್ರೆ ಏನಾಗುತ್ತೆ ಗ್ಯಾಸ್ ಗೆ ನೀವು ಗ್ಯಾಸ್ ಆನ್ ಮಾಡ್ತೀರಾ ಸ್ನಾನ ಮಾಡಲಿಕ್ಕೆ ಆ ವೆಂಟಿಲೇಷನ್ ಇರುವುದಿಲ್ಲ ಆಕ್ಸಿಜನ್ ಬರುವುದಿಲ್ಲ ಅದು ಎಷ್ಟು ಆಕ್ಸಿಜನ್ ಬೇಕೋ ಅಷ್ಟಂತೂ ಅದು ಹೇಳ್ಕೊ ಆನಂತರ ಕಾರ್ಬನ್ ಮೊನಾಕ್ಸೈಡನ್ನು ಅದು ಹೊರ ಹಾಕುತ್ತೆ ಕಾರ್ಬನ್ ಮೊನಾಕ್ಸೈಡ್ ಹೊರಗೆ ಬಂದಾಗ ನಿಮ್ಮ ಮೂಗಳಿಗೆ ಹೋಗುತ್ತೆ ನೀವು ಕೂಡಲೇ ಡೆತ್ ಆಗಿಬಿಡ್ತೀರಾ ಅಥವಾ ಹೊಸ ಹೋಗುತ್ತೆ ಡೆತ್ ಆಗಿಬಿಡ್ತೀರಾ ಪ್ರಾಬ್ಲಮ್ ಕ್ರಿಯೇಟ್ ಅದೆಲ್ಲ ಬೇಕ ಸಣ್ಣ ಸಣ್ಣ ಮಕ್ಕಳು ಮನೆಯಲ್ಲಿರೋ ಬೇಡ ತಾನೆ ಅದರಿಂದಾಗಿ ಮನೆಯಲ್ಲಿ ಒಂದು ವಾಟರ್ ಹೀಟ್ರನ್ನ ತಂದ ಹಾಕಿ ಹೇಳಿದ್ರೆ ಸೇಫ್ ಆಗಿರ್ತದೆ ಒಂದು ಹತ್ತು ರೂಪಾಯಿ ಕರೆಂಟ್ ಬಿಲ್ ಜಾಸ್ತಿ ಬಂದರೂ ಪರವಾಗಿಲ್ಲ ನಿಮ್ಮ ಲೈಫ್ ಸೇಫ್ ಆಗಿದೆ ದಯವಿಟ್ಟು ಗ್ಯಾಸ್ ಗೀಸರ್ ಅದರಲ್ಲಿ ದಯವಿಟ್ಟು ಹೋಗಬೇಡಿ ಒಂದು ವೇಳೆ ಕಂಪನಿಯವರು ಹೇಳಿರ್ಬೋದು ನಿಮಗೆ ವೆಂಟಿಲೇಷನಲ್ಲಿ ಇರಬೇಕಂದ್ರೆ ನೀವು ಅದನ್ನು ನೆಗ್ಲೆಟ್ ಮಾಡಿದಾಗ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇದೆಲ್ಲ ರಿಸ್ಕ್ ಬೇಡ ಅಂತ ನನ್ನ ಒಂದು ಅನಿಸಿಕೆ ಅರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರೋದು ಜೊತೆಗೆ ಬಾತ್ರೂಮ್ ಇರ್ಬೋದು ಟಾಯ್ಲೆಟ್ ಇರ್ಬೋದು ಸ್ವಲ್ಪ ಕಲ್ಲುಪ್ಪನ್ನು ಕ್ರಿಸ್ಟಲ್ ಉಪ್ಪನ್ನ ನೀವು ಇಟ್ಕೊಂಡಾಗ ಅದು ನೆಗೆಟಿವ್ ಖಂಡಿತವಾಗಿ ಅಬ್ಸರ್ವ್ ಅಂತ ಮಾಡಿಯೇ ಮಾಡ್ತಾರೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ವಿಚಾರ ಏನಂದ್ರೆ ಯಾವತ್ತ ಕೂಡ ಫ್ರಾಡ್ ಆಗ್ಲಿಕ್ಕಂತೂ ಹೋಗಬೇಡಿ ಅಂತ ಹೇಳ್ತೇನೆ ಯಾಕಂದರೆ ಟಾಯ್ಲೆಟ್ನ ವಿಚಾರ ಬಂದಾಗ ರಾಹು ಬಂದ ರಾಹು ಬಂದ ಫ್ರಾಡ್ ಓಕೆ ಎಲ್ಲಾದರೂ ಒಂದು ಫ್ರಾಡ್ ಆಗ್ತಾ ಉಂಟು ಅಥವಾ ಕೆಲವರೆಲ್ಲ ನಿಮಗೆ ಅಮಿಷ ಒಡ್ತಾರೆ ನಿಮಗೆ ಇಪ್ಪತ್ತೈದು ಲಕ್ಷ ಲೋನ್ ಕೊಡ್ತೇವೆ ಇಪ್ಪತ್ತು ಲಕ್ಷ ಲೋನ್ ಕೊಡ್ತೇವೆ ದಯವಿಟ್ಟಿದ್ರಲ್ಲಿ ಎಲ್ಲ ಹೋಗಬೇಡಿ ಅಂತ ಹೇಳ್ತೇನೆ ಲೋನ್ ಕೊಡಬೇಕಾದ್ರೆ ಏನು ಮಾಡ್ತಾರೆ ಅವರು ನೀವು ಒಂದು ಎರಡುವರೆ ಲಕ್ಷ ಮೂರು ಲಕ್ಷ ಇಂಥ ಅಕೌಂಟಿಗೆ ಹಾಕಿ ನಾಲ್ಕು ಗಂಟೆಗೆ ನಿಮ್ಮ ಲೋನ್ ನಿಮ್ಮ ಒಂದು ಅಕೌಂಟಿಗೆ ಜಮ ಆಗುತ್ತೆ ಅಂತ ಹೇಳ್ತಾರೆ ಎರಡು ಲಕ್ಷ ಕಟ್ತೀರಾ ಕಟ್ಟಿದ ನಂತರ ಅವರು ಇರುವುದಿಲ್ಲ ಲೋನು ಇರೋದಿಲ್ಲ ಏನೂ ಇರೋದಿಲ್ಲ ಮತ್ತೆ ನೀವು ಬ್ಯಾಂಕಲ್ಲಿ ಹೋಗಿ ಚೆಕ್ ಮಾಡಿದಾಗ ಅದು ಫರ್ಜಿ ಅಕೌಂಟ್ ಅಂತ ಬಂದಿರ್ತದೆ ಅದು ಫೇಕ್ ಅಕೌಂಟ್ ಅಂತ ಬಂದಿರ್ತದೆ ಏನು ಮಾಡ್ತೀರ ಅದಕ್ಕೋಸ್ಕರ ಯಾವುದೇ ಕಾರಣ ಕೂಡ ಈಗಿನ ಸಂದರ್ಭದಲ್ಲಿ ಇಂಥ ಲಿಂಕ್ಗಳನ್ನು ಓಪನ್ ಮಾಡೋದು ಅದಕ್ಕೆ ಓಕೆ ಕೊಡೋದು ಅಥವಾ ಅದರಲ್ಲಿ ಹೋಗಿ ಏನಾದರೂ ಗೈಡ್ ಫಾಲೋ ಮಾಡೋದು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತೇನೆ ಅನ್ಯಥಾ ದೊಡ್ಡ ಮಟ್ಟಿಗೆ ಸಮಸ್ಯೆಯಲ್ಲಿ ನಾವು ಸಿಕ್ಕಾಕೊಳ್ಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಕಂಡಿದೆ ಎಷ್ಟು ಜಾಗೃತರಾಗಿ ನೋಡಿ ಇಲ್ಲಿ ಏನಾಗುತ್ತೆ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಏನೇ ಟ್ರಾನ್ಸ್ಫರ್ ಆಗಬೇಕಾದ್ರೂ ಒ ಟಿ ಪಿ ಬರುತ್ತೆ ನಿಮಗೆ ಒನ್ ಟೈಮ್ ಪಾಸ್ವರ್ಡ್ ರೈಟಾ ಸೊ ಒ ಟಿ ವ್ಯವಸ್ಥೆ ಭಾರತದಲ್ಲಿ ಮಾತ್ರ ಇದು ವಿದೇಶದಲ್ಲಿ ಇಲ್ಲ ಓಕೆ ವಿದೇಶಕ್ಕೆ ನೀವೇನಾದ್ರೂ ಹಣ ಟ್ರಾನ್ಸ್ಫರ್ ಮಾಡ್ತೀರಿ ಕ್ರೆಡಿಟ್ ಕಾರ್ಡ್ ಇಂದ ಓ ಟಿ ಪಿ ಬರಲ್ಲ ಸೊ ಅದಕ್ಕೋಸ್ಕರ ಅರ್ಥ ಮಾಡ್ಕೊಳ್ಳಿ ಆ ಓ ಟಿ ಪಿ ಯಾಕೆ ನಿಮ್ಮ ಸೇಫ್ಟಿಗೋಸ್ಕರ ಅದಕ್ಕೋಸ್ಕರ ಅದನ್ನು ಯಾರ ಜೊತೆ ಹಂಚಿಕೊಳ್ಳುದು ಇನ್ನೇನೋ ಮಾಡೋದು ಅದನ್ನು ಮಾಡಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತೇನೆ ಅನೇತ ನಾವು ಫ್ರಾಡ್ ಆಗಿಬಿಡ್ತೇವೆ ಎನಿವೇ ಇರಲಿ ಸೊ ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಈಗಿನ ದಿನಗಳಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ ಮೋಸ ಮಾಡ್ಲಿಕ್ಕೆ ಬಟ್ ನಮ್ಮ ರಕ್ಷಣೆನೇ ನಾವೇ ಮಾಡ್ಕೊಳ್ಬೇಕು ಕೊರೋನಾ ಕೂಡ ಮೋಸ ಮಾಡುತ್ತೆ ನಮ್ಮನ್ನು ಎಗರಿಸಲಿಕ್ಕೆ ಇನ್ನು ಎರಡು ದಿನ ದಯವಿಟ್ಟು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡೋಣ ತುಂಬಾ ಚೆನ್ನಾಗಿರ್ತಾರಪ್ಪ ಪರವಾಗಿಲ್ಲ ಅಂದ್ರೆ ಓಕೆನಾ ರೈಟ್ ಆಗಿ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಹಾಗಾದ್ರೆ ವಾಸ್ತು ಬಗ್ಗೆ ಹಲವಾರು ವಿಚಾರಗಳನ್ನು ಇವತ್ತು ತಿಳ್ಕೊಳ್ಳಿಕ್ಕೆ ಅನುವಾಯಿತು ನಿಮಗೆ ಗೊತ್ತಾಯಿತು ನಿಮಗೆ ಫಾಲೋ ಮಾಡಿ ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರ್ತಾರೆ ಎಂಜಾಯ್ ಮಾಡ್ತೀರಾ ತುಂಬ ತೊಂದರೆ ಉಂಟು ಗೊತ್ತಾಗುದಿಲ್ಲ ಮುಂದೆ ಹೋಗಲಿಕ್ಕೆ ದಯವಿಟ್ಟು ಮಹಾವಾಸ್ತು ಎಸ್ಪರ್ಟ್ಸನ್ನು ಕರೆಸ್ಕೊಳ್ಳಿ ಮನೆಗೆ ಸ್ವಲ್ಪ ಹಣ ಹೋದರೂ ಪರವಾಗಿಲ್ಲ ಒಡಿಯೋದು ಬಡಿಯೋದು ಅಂತ ಇರುವುದಿಲ್ಲ ನಿಮ್ಮ ಪಾಲಿಗೆ ಸೊ ಅವರು ಅಲ್ಲೇ ಬ್ಯಾಲೆನ್ಸ್ ಮಾಡಿ ನಿಮಗೆ ಕೊಟ್ಟಿರ್ತಾರೆ ರೈಟ್ ತಾನೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈಗ ಸಮಯ ಮೀರ್ಕೊಂಡು ಏನು ಮಾಡೋಕ್ಕಾಗಲ್ಲ ಓಕೆ ಒಂದು ವಿಚಾರ ಸೊ ಆದಿತ್ಯ ಅವ್ರ ದಿವಸ ದಯವಿಟ್ಟು ಯಾರು ಕೂಡ ಮೀಟ್ ಮಾಡಲಿಕ್ಕೆ ಬರಬೇಡಿ ಯಾಕಂದರೆ ಲಾಕ್ಡೌನ್ ಇದ್ದರೆ ಬರಲಿಕ್ಕೆ ಆಗಲ್ಲ ಲಾಕ್ಡೌನ್ ಇಲ್ಲ ನಾನು ಮನೆಯಲ್ಲಿ ಇರಲ್ಲ ಓಕೆ ಪ್ರವಾಸದಲ್ಲಿ ಇರ್ತೇನೆ ಓಕೆನಾ ಲಾಕ್ಡೌನ್ ಇರಲ್ಲ ನಾನು ಪ್ರವಾಸದಲ್ಲಿ ಇರ್ತೇನೆ ಲಾಕ್ಡೌನ್ ಇದೆ ನಿಮ್ಮ ನೀವು ಮನೆಗೆ ಬರುವಾಗಿಲ್ಲ ಅದರಿಂದ ಆದಿತ್ಯವರ ದಿವಸ ಯಾರು ಕೂಡ ನಮ್ಮನ್ನು ಭೇಟಿ ಮಾಡಬೇಡಿ ಆನಂತರ ಮಂಗಳವಾರ ದಿವಸ ಇರ್ತೇನೆ ಮನೆಯಲ್ಲಿ ದಯವಿಟ್ಟು ಬಂದು ಭೇಟಿ ಮಾಡಿ ತುಂಬಾ ಚೆನ್ನಾಗಿರ್ತಾರೆ ಹೀಗೆ ಮಾಡೋಣ ಸಂಖ್ಯಾ ಜ್ಯೋತಿಷ ನೇರ ಪ್ರಸಾರದ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದೈಜಿ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿವರೆಗೂ ಎಲ್ಲರಿಗೂ ಸಲಾಂ ನಮಸ್ತೆ